ಬಿ ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಭೀಮಾ ಜುವೆಲ್ಲರ್ಸ್, ಆಭರಣ ಜುವೆಲ್ಲರ್ಸ್, ಕಿದಿಯೂರ್ ಸ್ಲೋರ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಜಿಎಂ ಗ್ಲೋಬಲ್ ಸ್ಕೂಲ್ ಮತ್ತು ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ನಮಸ್ಕಾರ ವೀಕ್ಷಕರೇ. ಉಡುಪಿಯಲ್ಲಿ ರಘುಪತಿ ಭಟ್ಗೆ ತಪ್ಪಿದ ಟಿಕೆಟ್, ಹೊಸ ಮುಖಗಳಿಗೆ ಮಣೆ ಹಾಕಿದ ಹೈಕಮಾಂಡ್, ಉಡುಪಿಯಲ್ಲಿ ಏರಲಿದೆಯ ಬಂಡಾಯದ ಬಿಸಿ, ಇದು ಇವತ್ತಿನ ಕಾರ್ಯಕ್ರಮ ಉಡುಪಿ ಪಾಲಿಟಿಕ್ಸ್. ನಾನು ಪ್ರಗತಿ ಎಸ್ ಪುತ್ರನ್, ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶ್ರೀರಾಜ್ ಗುಡಿ ಅವರು, ಅದೇ ರೀತಿ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಅಂಬರೀಷ್ ಅಣ್ಣ ಅವರಿದ್ದಾರೆ. ಇಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ರಾಜಕೀಯ ಅಂತ ಹೇಳಿದ್ಮೇಲೆ ಹಲವಾರು ಬೆಳವಣಿಗೆಗಳು ಕೂಡ ಆಗ್ತಾ ಇರ್ತದೆ. ಇವತ್ತಿನ ದಿನಗಳನ್ನ ನೋಡಿದ್ರೆ ನಾವು ತುಂಬಾ ಬೆಳವಣಿಗೆಗಳು ಉಡುಪಿ ಜಿಲ್ಲೆಯಲ್ಲಿ ಆಗಿದೆ. ನಿನ್ನೆ ಯಾವತ್ತು ರಾತ್ರಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತದೆ, ಅದರ ನಂತರ ಉಡುಪಿಯಲ್ಲಿ ಹಲವಾರು ಬೆಳವಣಿಗೆಗಳು ಕೂಡ ಕಂಡು ಬಂದಿದೆ, ತಾವು ಕೂಡ ಗಮನಿಸಿದ್ದೀರಿ. ಸೊ ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೇವೆ. ಮೊದಲನೇದಾಗಿ ನಾನು ಅಂಬರೀಷ್ ಅಣ್ಣ ನಿಮ್ಮ ಹತ್ರ ಮಾತಾಡ್ತೀನಿ. ಸೊ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ನಿನ್ನೆ ರಿಲೀಸ್ ಆಗಿದೆ ರಾತ್ರಿ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ನೀವು ಅಂದುಕೊಂಡಾಗೆ ಆಗಿದೆಯಾ, ಹೇಗೆ? ಬಿಜೆಪಿಯವರು ನಾನು ಬಹಳ ವರ್ಷಗಳಿಂದ ನೋಡಿದಾಗೆ ಅವರು ಬಹಳಷ್ಟು ಅಂದ್ರೆ ಅನಿರೀಕ್ಷಿತವಾದಂತಹ ಹೆಜ್ಜೆಗಳನ್ನು ತೀರ್ಮಾನಗಳನ್ನು ತಕ್ಕೊಳ್ತಾ ಇರ್ತಾರೆ. ಹಾಗಾಗಿ ನನಗೆ ಬಿಜೆಪಿಯ ಎಕ್ಸ್ಪೆಕ್ಟೇಷನ್ ಅಂದರೆ ಸಿಟ್ಟಿಂಗ್ MLA ಪ್ರಸ್ತುತ ಶಾಸಕರನ್ನ ಬದಲಾಯಿಸ್ಲಿಕ್ಕಿಲ್ಲ ಅಂತ ಒಂದು ನನ್ನ ಮನಸ್ಸಲ್ಲಿ ಇತ್ತು. ಯಶ್ಪಾಲ್ ಸುವರ್ಣ ಅವರು ಕಾಪುಗೆ ಪ್ರಯತ್ನ ಪಡ್ತಾ ಇದ್ರು, ಕಾಪುನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಬಹುಶಃ ಅಲ್ಲಿ ಅವರಿಗೆ ಅವಕಾಶ ಸಿಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಓಕೆ, ಅವರಿಗೆ ನೀವು ಯಶ್ಪಾಲ್ ಸುವರ್ಣ ಅವರಿಗೆ ಕಾಪುಲಿ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ, ರಘುಪತಿ ಭಟ್ ಅವರಿಗೆ ಇಲ್ಲಿ ಟಿಕೆಟ್ ಸಿಗ್ತದೆ ಅಂದ್ಕೊಂಡಿದ್ರೆ ನೀವು? ಸೊ ಅದು ಹಾಗಾಗ್ಲಿ, ಲೆಕ್ಕಾಚಾರ ಇದಕ್ಕೆ ಕಂಪ್ಲೀಟ್ ಈಗ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಸೊ ಶ್ರೇಜ್ ಗುಡಿ ಸರ್, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ, ಸೊ ಇವತ್ತು ನಾವು ರಘುಪತಿ ಭಟ್ ಅವ್ರ ಹತ್ರ ಇದ್ರ ಒಪಿನಿಯನ್ ಎಲ್ಲ ಕೇಳಲಿಕ್ಕೆ ಹೋದಾಗ ಅವರು ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ರೆ, ಏನಾಗಿತ್ತು ಅವರಿಗೆ ಈ ಘಟನೆ ಅಂತ ಅನ್ನುವಂಥದ್ದು, ಸೊ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ರಿಯಾಕ್ಷನ್ ಏನಿಲ್ಲ, ಮೂರು ಬಾರಿ ಶಾಸಕನಾಗಿ ಈ ಕ್ಷೇತ್ರದಂತೆ ಆಶೀರ್ವಾದ ಮಾಡಿದ್ದೆ, ಸಂತೋಷದ ವಿಷಯ ಅಷ್ಟೇ. ಭಾಳ ನಿರೀಕ್ಷೆ ಇತ್ತು, ಜನ ಸೇರಿದ್ದಾರೆ, ಎಷ್ಟು ಜನ ಸೇರ್ತಾರೆ? ಉಡುಪಿ ಕ್ಷೇತ್ರದ ಜನತೆ ನನ್ನನ್ನು ಜಾತಿ ನೋಡಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರು ಎಷ್ಟು ಊಟದ ಬಿಲ್ಲವಾಸ ಬಣ್ಸ್ ಮಗುವೀರ್ಸಲ್ಲ. ನಾನು 2001 ನಗರಸಭೆ ನಿಂತಾಗ ರಾಜಕೀಯ ಷಡ್ಯಂತ್ರದಿಂದ ನನ್ನ ಕ್ಷೇತ್ರದಲ್ಲಿ ನನಗೆ ರಿಸರ್ವೇಷನ್ ಇರಲಿಲ್ಲ. ಪಾರ್ಟಿ ಕಡಿಯಳಿ ಹೋಗಿ ನಿಲ್ಲಬೇಕು, ಆಗ ಕಷ್ಟದ ಕಾಲ, ಗೆಲ್ಲುವುದಿಲ್ಲ ಅಂತ ಹೇಳೋ. ಆಗ ನಾನು ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ, ನಾನು ನಿಲ್ಲುವುದಿಲ್ಲ ಹೇಳಿದೆ, ಆದರೆ ನಿಲ್ಲುಂತೇಳಿ ನಿಂತೆ. 2004 ಸಂಘರ್ಷದ ಟೈಮ್, ನಾನು ಜಿಲ್ಲಾಧ್ಯಕ್ಷ, ಇಡೀ ಜಿಲ್ಲೆಯಲ್ಲಿ ನಾವು ಸಂಘಟನೆ ಮಾಡಿದೆವು. ಸುಧಾಕರ್ ಶೆಟ್ಟರು 700 ಹೋಟೆಲ್ ಸೋತಿದ್ದರು, ಅವರಿಗೆ ಕೊಡಬೇಕು ಅಂತ ಹೇಳುವಂಥ ನಂದು ಇತ್ತು. ಆಗ ನನ್ನ ಭಾಳ ಸ್ನೇಹಿತರಾಗಿದ್ದರು, ನನಗೆ ಅಣ್ಣನ ಸ್ಥಾನದಲ್ಲಿ ನಾನು ಪಾರ್ಟಿ ನನ್ನ ಕರೆದು ಹೇಳ್ತೀನಿ, ನೀನು ನಿಲ್ಲಬೇಕು. ನಾನು ಹೇಳಿದೆ ಬೇಡ, ನಾನು ಅವರೊಟ್ಟಿಗೆ ಕೆಲಸ ಮಾಡಿ, ಇಲ್ಲ ಇಲ್ಲ ಪಾರ್ಟಿ ಅವ್ರಿಗೆ ನಿಲ್ಲಬೇಕು. 2008 ಕ್ಷೇತ್ರ ಪುನರ್ವಿಂಗಡಣೆ ಆಯಿತು, ಭಾಳ ಕಷ್ಟದ ಕಾಲ. ಬ್ರಹ್ಮವಾರದಲ್ಲಿ ನಮ್ಮ ಬೂತಲ್ಲಿ ಕಾರ್ಯಕರ್ತರಿರಲಿಲ್ಲ, ಆಗ ನಿಲ್ಲಬೇಕು ಹೇಳಿದರು ಅಂತೆ. 2013 ನನ್ನದು ಒಂದು ವೈಯಕ್ತಿಕ ಅವಘಡ ಆಯಿತು, ನನ್ನ ತಪ್ಪು, ನಂದೇ ತಪ್ಪದು. ಆಗ ನಾನೇ ನಿಲ್ಲುವುದಿಲ್ಲ ಅಂತ ಫಸ್ಟ್, ನಿಮ್ಗೆ ಗೊತ್ತಿದೆ ಮಾಧ್ಯಮದಲ್ಲಿ ಯಾರು ಪಾರ್ಟಿ ನಂಗೆ ಸೀಟ್ ಕೊಡಲಿ ಹೇಳಿದಲ್ಲ, ಆಗಲೂ ಕೊಡ್ತಿತ್ತು ಪಾರ್ಟಿ, ಯಾಕಂದ್ರೆ ಆಗ ಪಾರ್ಟಿ ಸ್ಟ್ರಾಂಗ್ ಇರಲಿಲ್ಲ. ನಾನೇ ನಿಲ್ಲುವುದಿಲ್ಲ ಹೇಳಿದೆ. 2018 ಮತ್ತೆ ಅವಕಾಶ ಕೊಟ್ಟಿದೆ ಪಾರ್ಟಿ. ನಾನು ಇಷ್ಟೇ ಹೇಳೋದು, ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರ ಮತದಾರನ ಜೀವಮಾನದೇ ಮರೀಲಿಕ್ಕಿಲ್ಲ, ಕಾರ್ಯಕರ್ತರ ಮರೀಲಿಕ್ಕಿಲ್ಲ.
ನನ್ನ ಪಕ್ಷ ನನಗೆ ತುಂಬ ಕೊಟ್ಟಿದೆ. ನಾನೇನು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದವನು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಪಂಚಾಯತ್ ಮೆಂಬರ್ ಇಲ್ಲ. ಒಂದು ಸತಿ ನಗರಸಭೆ, ಮೂರು ಸತಿ ಶಾಸಕ ಮಾಡಿದೆ. ನಾನು ಯಾವುದೇ ನಿರ್ಧಾರವನ್ನು ಇನ್ನೂ ಮಾಡಲಿಲ್ಲ. ನನಗೆ ಪಕ್ಷದ ನಿರ್ಧಾರದ ಬಗ್ಗೆ ಬೇಸರ ಇಲ್ಲ. ಈಗ ಕೊಟ್ಟ ಕ್ಯಾಂಡಿಡೇಟು ನಾವೇ ಬೆಳೆಸಿದ ಹುಡುಗ, ಏನು ಅದರಲ್ಲಿ ಏನು ಬೇಸರ ಮಾಡುವಂಥ ವಿಷಯ ಇಲ್ಲ. ನಡೆಸ್ಕೊಂಡಂಥ ರೀತಿ ಸ್ವಲ್ಪ ಬೇಸರ ಇದೆ. ಮತ್ತೆ ನಾನೆಂಥ ಕಾರ್ಯಕರ್ತ ಅಂದರೆ, ಮೂರು ತಿಂಗಳ ಹಿಂದೆ ಅಥವಾ ಆರು ತಿಂಗಳ ಹಿಂದೆ ನಿನ್ನ ಜಾತಿಯ ಕಾರಣಕ್ಕೋಸ್ಕರ ನಿಲ್ಲಿಕ್ಕಾಗಲ್ಲ ಹೇಳ್ತಿದ್ರು. ನಾನೇ ಹೇಗೆ ಪಾಪ ಈಶ್ವರಪ್ಪರು ಮಾಡಿದರು ಆ ಥರ ನಾನು ಮಾಡ್ತಿದ್ದೆ. ಜಗದೀಶ್ ಶೆಟ್ಟರು ರಾಜ್ಯ ಇದಲ್ಲ, ಈಶ್ವರಪ್ಪ ಏನು ನಾನು ನಿಲ್ಲಿದ್ದ ಸ್ವಯಂ ನಿವೃತ್ತಿ ಅಂತ ನಾನು ಮಾಡ್ತಿದ್ದೆ. ನನಗೆ ಕೊನೆಯ ಕ್ಷಣದವರೆಗೂ ಇಲ್ಲೇ ಇಲ್ಲ, ಎರಡು ಬ್ರಾಹ್ಮಣರಾದರೂ ಕೊಡ್ತೇವೆ ಅಂತ ನನ್ನ ಎಲ್ಲ ನಾಯಕರು ಹೇಳಿದರು. ನಾನೇನು ಲಾಬಿ ಮಾಡ್ಕೊಂಡು ಹೋಗಲಿಲ್ಲ. ನನಗೆ ಈ ಕ್ಷಣದವರೆಗೂ ಬೇಸರ ಏನು ಅಂದರೆ, ನಾನು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಪ್ರಾಮಾಣಿಕವಾಗಿ ಕಟ್ಟಿದ್ದೇನೆ, ಅದು ವಿಶ್ವಾಸ ಇದೆ, ದೈವ ನಂಬಿಕೆ ಇದೆ. ಒಂದು ಅಭ್ಯರ್ಥಿಯ ಘೋಷಣೆ ಆಗುವಾಗ ಒಬ್ಬ ನಾಯಕನು ಸೌಜನ್ಯಕ್ಕೂ ಕರೆ ಮಾಡಿ ಬದಲಾವಣೆ ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಅಷ್ಟೇ ಬೇಸರ ಸರ್. ದೇವರಾಣಿ ಹೇಳ್ತಾರೆ, ನಾನು ನಿಮ್ಮ ಕಾರ್ಯಕರ್ತ ಹೇಳಿದೆ, ನಾನು ಕಾರ್ಯಕರ್ತ ಒಟ್ಟಿಗಿದ್ದೇನೆ. ನನಗೇನು ಪ್ರಾಯ ಆಗಲಿಲ್ಲ ಸರ್, ನನಗೆ 54 ವರ್ಷ, ನನ್ನ ಹತ್ರ ಇನ್ನೂ ಹೋರಾಟದ ಕಿಚ್ಚಿದೆ. ನಾನು ಮನೆಯಲ್ಲಿ ಕೂತ್ಕೊಳ್ಳುವಲ್ಲ, ನನ್ನ ಹತ್ರ ನನ್ನ ವ್ಯವಹಾರ ಇದೆ. ಆದರೆ ಯಾರಾದರೂ ನನ್ನ ನಾಯಕರುಗಳು ನನಗೆ ಫೋನ್ ಮಾಡಿ, ನೋಡಪ್ಪ ಈ ಸಮಸ್ಯೆ ಇದೆ, ಈ ಕಾರಣಕ್ಕೋಸ್ಕರ ನಿಮಗೆ ಕೊಡ್ತಾ ಇಲ್ಲ, ನಾನು ಹಾಲಾಡಿಯೋ ರಾಜೀನಾಮೆ ಕೊಟ್ಟಾಗ ಸ್ವಲ್ಪ ಆತಂಕ ಆಯಿತು ನನಗೆ, ಏನು ಮಾಡಬೇಕು. ಯಾಕೆಂದರೆ ಲಾಸ್ಟ್ ಮಿನಿಟ್ ಸರ್, ನಾನು ಮುಖ್ಯಮಂತ್ರಿಗಳಿಂದೆಲ್ಲ ಎಲ್ಲ ಸಂತೋಷದಿಂದ ಎಲ್ಲರ ಹತ್ರ ಹೋಗಿದೆ ಅಂದರೆ ಏನು ನನಗೆ ಹೀಗೆ ಟ್ರೈಯಿಂದ ನನಗೆ ಸಿಕ್ಕ ಏನು ನನಗೆ ನಾನು ಏನು ಮಾಡಬೇಕು. ಅವರೆಲ್ಲರೂ ನೀನು ಧೈರ್ಯದಲ್ಲೇ ಅಂತ ಹೇಳಿದ್ದಾರೆ ನನಗೆ. ಜಗದೀಶ್ ಶೆಟ್ಟರಿಗೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು, ನಿನ್ನೆ ನಾನು ಇದರಲ್ಲಿ ನೋಡಿ, ನನಗೇನು ಗೊತ್ತೇ, ನನಗೆ ಅಮಿತ್ ಶಾ ಬೇಡ, ಒಬ್ಬ ಜಿಲ್ಲಾಧ್ಯಕ್ಷ ಫೋನ್ ಮಾಡಿ ಹೇಳ್ತಿದ್ರು ನಾನು ನನ್ನ ಪ್ರಕಟಣೆಯನ್ನು ಕೊಟ್ಟು ಬಿಡ್ತೀನಿ. ಅಮಿತ್ ಶಾ ಅಷ್ಟು ಕೊಡೋ ದೊಡ್ಡ ಜನ ಅಲ್ಲ ಬಿಡಿ, ನಾನು ಜಾತಿ ಇಲ್ಲದ ಒಬ್ಬ ಸಣ್ಣ ವ್ಯಕ್ತಿ, ಅದೊಂದು ಬೇಸರ ಇದೆ ಅಷ್ಟೇ. ಮತ್ತೆ ನನಗೆ ಪಕ್ಷದ ಬಗ್ಗೆ, ಯಾಕಂದರೆ ನನಗೆ 3 ಸರ್ತಿ ಶಾಸಕ ಆಗೋ ಅವಕಾಶ ಕೊಟ್ಟಿದ್ದೀನಿ ಪಕ್ಷ. ನನಗೆ ಹಾಗೇ ಮತ್ತೆ ಅಭ್ಯರ್ಥಿ ಆಗಲಿಲ್ಲ, ನಾನೇನು ಶಾಶ್ವತ ಅಲ್ಲ ಅಂತ ಎಲ್ರಿಗೂ ನಾನು ಕಾರ್ಯಕರ್ತ ಹೇಳ್ತಾ ಇದ್ದೆ. ನಾನು 2004 ಇಸ್ವಿಯಲ್ಲಿ ನಮ್ಮ ಕಾರ್ಯಕರ್ತ ನೆನಪಿದೆ, ಗೆದ್ದಾಗ ಚಿತ್ತರಂಜನ್ ಸರ್ಕಲ್ಲಿ ಒಂದು ಭಾಷಣ ಮಾಡಿದೆ, ನೀವೆಲ್ಲ ಇದ್ದಿರಿ. ನಾನು ಪಕ್ಷ ನನಗೆ ನನಗಿಂತ ಯೋಗ್ಯತೆ ಇರುವವರು ಇದ್ದರು, ಯೋಗದ ಆಧಾರದಲ್ಲಿ ನಮಗೆ ಪಾರ್ಟಿ ಟಿಕೆಟ್ ಕೊಟ್ಟಿದೆ, ಇದನ್ನು ನಾನು ಯಾವತ್ತೂ ಮರೆಯಲಿಲ್ಲ. ಇನ್ನು ನನ್ನ ಧ್ಯೇಯ ಏನು ಅಂದರೆ, ಆಗ ಹೇಳಿದ ಮಾತು ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಲಿಕ್ಕಿಲ್ಲ, ಈಗ ನೆನಪು ಮಾಡ್ಕೊಳ್ತೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತರೂ ಗೆಲ್ಲಿಸುವ ರೀತಿ ಪಾಕ್ ಚಕ್ಕತ್ತೇನೆ ಅಂತ ಆ ದಿವಸ ಹೇಳಿದ್ದೀನಿ. ಇವತ್ತು ನನಗೆ ಸಮಾಧಾನ ಇದೆ, ಯಾರು ನಿಂತರೂ ಗೆಲ್ಬೋದು ಅಂತ ಹೇಳುವ ಪರಿಸ್ಥಿತಿ ಉಡುಪಿಯಲ್ಲಿ ತಂದಿಟ್ಟಿದ್ದೇನೆ ನಾನು. ನನ್ನ ಅಲ್ಲ, ಅದು ಮೋದಿಯ ನಾಯಕತ್ವ ಎಲ್ಲವೂ ಇದೆ, ಅದರೊಟ್ಟಿಗೆ ನನ್ನ ಶ್ರಮವೂ ಇದೆ, ನನ್ನ ಸಮಯ ಇದೆ, ಆ ಸಮಾಧಾನ ಇದೆ ನನಗೆ. ನಾನೊಬ್ಬ ವ್ಯಕ್ತಿಯಾಗಿ ಏನೂ ಅಲ್ಲದ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಪಂಚಾಯತ್ ಮೆಂಬರು ಇಲ್ಲ, ನನಗೆ ಪಾರ್ಟಿ ಕೊಟ್ಟಿದೆ, ನನಗೆ ಪಾರ್ಟಿಯ ಬಗ್ಗೆ ಬೇಸರ ಇಲ್ಲ, ಆ ನಡೆಸ್ಕೊಂಡಂಥ ರೀತಿಯ ಬಗ್ಗೆ ತುಂಬ ಬೇಸರ ಇದೆ. ಈ ಕ್ಷಣದವರೆಗೆ ಒಬ್ಬ ನನಗೆ ಫೋನ್ ಮಾಡಿ ಕಾರ್ಯಕರ್ತರು ರಾತ್ರಿ ಫೋನ್ ಮಾಡಿದ್ದಾರೆ, ಪಾಪ ಇಡೀ ರಾತ್ರಿ 3 ಗಂಟೆ 4 ಗಂಟೆಗೂ ಫೋನ್ ಮಾಡಿದ್ದಾರೆ, ನಿದ್ದೆ ಮಾಡಲಿಲ್ಲ ಅವರು. ಆದರೆ ನಮ್ಮ ನಾಯಕರಾದಂಥವ್ರು ಒಂದು ಕಾಲ್ ಮಾಡಿ ಯಾಕೋಸ್ಕರ ಪಾರ್ಟಿಯಲ್ಲಿ ಸೀಟ್ ಕೊಡಲಿಲ್ಲ ಅಥವಾ ಕೊಟ್ಟದ್ದಕ್ಕೆ ನೀನು ಸಹಕರಿಸು ಅಂತಲೂ ಹೇಳಿ, ತೊಂದರೆ ಇಲ್ಲ, ನನ್ನ ಅವಶ್ಯಕತೆ ಈಗ ಇಲ್ಲ ಈಗ ಪಾರ್ಟಿಗೆ, ಯಾಕಂದರೆ ಪಾರ್ಟಿ ಬೆಳೆದಿದೆ. ನನಗೆ ಸಮಾಧಾನ ಇದೆ ಅಂದರೆ 2004 ಇಸ್ವಿಯಲ್ಲಿ ನಾನೇನು ಚಿತ್ತರಂಜನ್ ಸರ್ಕಲ್ಲಿ ಶಾಸಕನಾಗಿ ಗೆದ್ದ ಮೇಲೆ ಫಸ್ಟ್ ಸೋಮಶೇಖರ್ ಭಟ್ರು, ಗುಜ್ಜಾಡಿಯವರು ಇವರು ಇದರಲ್ಲಿ ಏನು ಮಾತು ಕೊಟ್ಟಿದ್ದೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಿಂತರೂ ಗೆಲ್ಲಿಸುವಂಥ ಬಿ ಜೆ ಪಿಯನ್ನು ನಾವು ಕಟ್ತೇವೆ ಅಂತ ಅದು ಹೇಳಿದೆ, ಅದನ್ನು ನಾನು ಮಾಡಿದ್ದೇನೆ. ನೋಡಿ, ನಾನು ಅಧಿಕೃತ ಅಭ್ಯರ್ಥಿಗೆ ನಾನು ಘೋಷಣೆ ಬೆಂಬಲವನ್ನು ಮಾಡಿಯೇ ಮಾಡ್ತೇನೆ.
ನಾನು ಪಕ್ಷದ ನಿರ್ಧಾರದ ವಿರುದ್ಧ ಅಲ್ಲ. ಮುಂದೆ ಏನು ಅಂತ ಹೇಳುವಂತ ನಾನಿನ್ನು ನಾನು ಒಂಥರ ಶಾಕಲ್ಲಿದ್ದೇನೆ. ನಿಮ್ಮ ಸತ್ಯ ಹೇಳಬೇಕಾದ್ರೆ ನಿಮ್ಮ ನಾನು ಮಾತಾಡೋ ಪರಿಸ್ಥಿತಿ ಇಲ್ಲ, ನೀವು ಬಂದಾಗಿದೆ ಮಾತಾಡಿದ್ದೇನೆ. ನಾನೀಗ ಯಾವುದೇ ನಿರ್ಧಾರ ಮಾಡುವಂಥ ಮನಸ್ಥಿತಿಯಲ್ಲಿಲ್ಲ. ಯಾಕಂದರೆ ನೋಡಿ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಎಲ್ಲರೂ ಮಾಡಿದ್ದಾರೆ ಸರ್. ಎಲ್ಲ ಬಿ ಜೆ ಪಿಯ ಸರ್ಕಾರ ಬಂದ ಮೇಲೆ ಎಲ್ಲರೂ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಅಡಿಲು ಭೂಮಿ ಅಂತ ಕೃಷಿ ಆಂದೋಲನ ಇಂಥ ಹಲವಾರು ಮಾಡಿದ್ದೇನೆ. ಅದಕ್ಕೆ ಸೀಟ್ ಕೊಡೋದಕ್ಕೆ ನನಗೆ ದೇವರಣೆ ಬೇಸರಿಲ್ಲ. ನಡೆಸಿಕೊಂಡ ರೀತಿ ಒಂದು ಫೋನ್ ಎಲ್ಲ ಸರ್ ಟಿ ವಿಯಲ್ಲಿ ನೋಡಿ ಗೊತ್ತಾಗಬೇಕಾ ನಮಗೆ? ಟಿ ವಿಯಲ್ಲಿ ನೋಡಿ ಗೊತ್ತಾಗಬೇಕಾ ಇಲ್ಲಿ ಯಾರೊಬ್ಬ ಜಿಲ್ಲಾಧ್ಯಕ್ಷನೂ ಇಲ್ಲೋ ಒಂದು ಫೋನ್ ಮಾಡಿ ಈ ಥರ ಆಗ್ತಾ ಇದೆ, ಅಥವಾ ಯಾರಾದರೂ ರಾಜ್ಯದ ನಾಯಕರು ಬೇಡ ಫಸ್ಟ್ ದೊಡ್ಡ ಜನರಲ್ಲ ನಾವು, ಅದು ಮಾತ್ರ ತುಂಬ ನನಗೆ ಬೇಸರ. ಅಂದರೆ ನಿಮಗೆ ಉತ್ತರಿಸಿದಾಗದ ಪರಿಸ್ಥಿತಿಯಲ್ಲಿದ್ದರ ಅದು ಅವ್ರಿಗೆ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಅವರು ರಿಪ್ಲೈ ಮಾಡಿದ್ರು, ಕೆಲಸ ಮಾಡಿದ್ದಾರೆ, ಆದರೆ ಜಾತಿಯ ಕಾರಣ ಅಂತ ಹೇಳಿ ಹೌದಾದ್ರು ಬೇಡ. ಯಾಕೆ ನಾನು ಯಾರ ಬಗ್ಗೆ ಮಾತಾಡಬೇಕು? ಯಾರಾದ್ರೂ ಕಾಲ್ ಹೇಳಿದ್ರೆ ಒಳಗಿದ್ದವರೇ ನನಗೆ ಗೊತ್ತಿಲ್ಲ ಸರ್. ಯಾರ್ಯಾರು ಜಾತಿ ಇದ್ದು ಎಷ್ಟೆಷ್ಟು ಇಲ್ಲಿ ಓಟಿದೆ ಅಂತ ನೋಡಿದರೆ ಅವರವರೆಲ್ಲ ಏನೇನಾಗಿದ್ದಾರೆ ಅಂತ ಗೊತ್ತುಂಟಲ್ಲ. ಅಲ್ಲ, ಈ ಜಿಲ್ಲೆಯಲ್ಲಿ ಜಾತಿ ಇಲ್ಲ. ಜಾತಿ ಇರ್ತಿದ್ರೆ ನಾನು 3 ಸರ್ತಿ ಎಮ್ ಎಲ್ ಎ ಆಗ್ಲಿಕ್ಕೆ ಆಗಲ್ಲ. ಜಾತಿ ಎಲ್ಲ ಆಗದಲ್ಲ. ಸ್ವತಂತ್ರವಾಗಿ ನಿಂತರು ಗೆಲ್ಲಿಸ್ತೇವೆ ಅನ್ನೋ ಅಭಿಪ್ರಾಯ ಕೆಲವರದ್ದಿದೆ, ಏನು ಹೇಳ್ತೀರಿ? ನಾನು ಈಗೇನು ಹೇಳಲ್ಲ ಸರ್, ನಾನೀಗ ಶಾಕಲ್ಲಿದ್ದೀನಿ. ಐ ಆಮ್ ನಾಟ್ ಡಿಸೈಡೆಡ್, ಇನ್ನೂ ಏನೂ ಡಿಸೈಡ್ ಮಾಡಲಿಲ್ಲ ನಾನು. ಯಾಕಂದರೆ ಸರ್ ನಿನ್ನೆ ರಾತ್ರಿ ಬಂದಿದೆ, ನನಗಿನ್ನೂ ಅದು ಏನು ಅಂತಲೇ ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡೋಣ, ಮುಂದೇನಾದ್ರು ನೋಡ್ತೇನೆ. ರೆಡ್ಡಿ ಪಕ್ಷಕ್ಕೆ ಹೋಗ್ತಾರೆ ಅಂತೆಲ್ಲ, ರೆಡ್ಡಿಯ ಪಕ್ಷಕ್ಕೆ ಹೋಗ್ತಾರೆ ಅಂತೆಲ್ಲ ಪೋಸ್ಟರ್ ಬಿಡ್ತಾ ಇದ್ದಾರೆ. ಅದು ಯಾರು? ನಾನು ಹೌದು, ಯಾವ ಪಕ್ಷಕ್ಕೂ ಹೋಗೋದಿಲ್ಲ, ಇದು ಸ್ಪಷ್ಟ. ನನಗಂಥ ಇದು ಬರಲಿಲ್ಲ. ನನ್ನೊಟ್ಟಿಗೆ ಇರುವಂಥ ಕಾರ್ಯಕರ್ತರನ್ನು ನಾನು ಯಾವ ಕಾರಣಕ್ಕೂ ದಾರಿ ಮಧ್ಯದಲ್ಲಿ ಬಿಡೋಲ್ಲ, ಇದು ಸ್ಪಷ್ಟ. ರೆಡ್ಡಿ ಪಕ್ಷಕ್ಕೆ ಹೋಗಿಲ್ಲ ನಾನು. ಇದೆಲ್ಲ ಯಾರೋ ನಮ್ಮ ಈಗ ನಮ್ಮ ಸೀಟ್ ತಪ್ಪಿಸ್ಬೇಕು ಅಂತೆಲ್ಲ ಷಡ್ಯಂತ್ರ ಮಾಡಿದ್ರು, ಅವರೇ ಮಾಡುವಂಥದ್ದು ಅಷ್ಟೇ, ಮತ್ತೇನು. ರೆಡ್ಡಿ ಪಕ್ಷಕ್ಕೆ ಹೋಗಿ ಹುಚ್ಚ ನಮ್ಮ ಪಕ್ಷೇತರ ಸರ್. ನಾನು ಇನ್ನು ಯಾವುದೂ ನಿಶ್ಚಯ ಮಾಡಲಿಲ್ಲ ಸರ್. ನಾನು ಇಷ್ಟು ಸಮಯ ನನಗೆ ಅಂದರೆ ನಾನು ಕನಸು ಮನಸ್ಸಿನಲ್ಲಿಯೂ ನನಗೆ ಸೀಟಾಗೋದಿಲ್ಲ ಅಂತ ಎನಿಸಲಿಲ್ಲ. ಕಾರಣ ಅಂದರೆ ಸರ್, ಹೇಗೆ ಸರ್ ಸಿಟ್ಟಿಂಗ್ ಎಮ್ ಎಲ್ ಎ 3 ಸರ್ತಿ ಗೆದ್ದವನು 1 ಸರ್ತಿಯೂ ಸೋಲಿಲ್ಲ, ಕೇವಲ ಒಂದು ಜಾತಿಯ ಕಾರಣಕ್ಕೋಸ್ಕರ ಚೇಂಜ್ ಮಾಡ್ತಾರೆ ಅಂತ ನಾನು ಎಣಿಸಿಲ್ಲ. ಹಾಗಾಗಿ ನನಗೆ ಶಾಕ್ ಇದೆ, ನನಗೆ ಗೊತ್ತಿಲ್ಲ, ನೋಡಬೇಕು ಇನ್ನೇನು ಅಂತ. ನಾನು ಮತ್ತೆ ವಿಷಯ ಮಾಡಿ ಧನ್ಯವಾದ. ಸೊ ಯಾವ ಕಾರಣದಿಂದ ಅವರಿಗೆ ಕ್ರಿಕೆಟ್ ಕೈ ತಪ್ಪಿದೆ ಅಂತ ಭಾವಿಸ್ತಿರತ್ತಾ? ವೆಲ್, ಈಗೊಂದು ಸುಮಾರು ದಿವಸಗಳಿಂದ BJP ಆಂತರಿಕ ವಲಯದಲ್ಲಿ ಒಂದು ಚರ್ಚೆ ನಡೆದಾ ಇತ್ತು. ಅವರಲ್ಲಿ ಬೇರೆ ಬೇರೆ ಮಾಡೆಲ್ಗಳನ್ನು ನೋಡ್ಕೊಂಡಿದ್ದಾರೆ. ಗುಜರಾತ್ನಲ್ಲಿ ಮಾಡಿದಿರುವಂಥ ಇಲೆಕ್ಷನ್ಗಳು, ಉತ್ತರ ಪ್ರದೇಶದಲ್ಲಿ ಮಾಡಿರುವಂಥ ಇಲೆಕ್ಷನ್ಗಳು, ಅಲ್ಲಿನ ಒಂದು ಅಲ್ಲಿ ಹೆಂಗೆ 45 ಜನರನ್ನ ಏಕಾಏಕಿ ಗುಜರಾತ್ನಲ್ಲಿ ರೀಪ್ಲೇಸ್ಮೆಂಟ್ ಮಾಡಿದರು, ಅದೇ ರೀತಿಯಾದಂಥ ಒಂದು ಪ್ರಯೋಗ ಕರ್ನಾಟಕದಲ್ಲೂ ಆಗಬಹುದು ಅಂತೇಳಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದೇ ಎಕ್ಸ್ಪೆಕ್ಟೇಷನ್ಸನ್ನು BJP ನಿನ್ನೆ ದಿನ ಅವ್ರ ಲಿಸ್ಟನ್ನು ನೋಡಿದರೆ ಗೊತ್ತಾಗುತ್ತೆ. ಒಂದು ಎರಡನೇದಾಗಿ, ದೊಡ್ಡ ಪ್ರಮಾಣದ ಪ್ರಯೋಗ ಏನು BJP ಮಾಡಿಲ್ಲ. ಸ್ವತಃ ಏನು ಕರಾವಳಿಯಲ್ಲಿ ಭಾಗದಲ್ಲಿ ಪರಿವಾರದ ಸಂಘಟನೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಏನು ಅಂದ್ಕೊಳ್ತಾರೆ, ಅಲ್ಲಿ ಮಾತ್ರವೇ ಅಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗೆ ಅವರು ಕೈ ಹಾಕಿರುವಂಥದ್ದು ಒಂದು. ಎರಡನೇದಾಗಿ, ಇಲ್ಲಿನ ಕ್ಷೇತ್ರದ ದೃಷ್ಟಿಯಿಂದ ಹೇಳೋದಾದರೆ, ಆನ್ ಆ್ಯಂಡ್ ಆಫ್ ವರದಿಗಳಲ್ಲಿ ನೋಡ್ತಾ ಇರುವಂಥದ್ದು ಮತ್ತು ಆಂತರಿಕ ವಿಚಾರಗಳಲ್ಲಿ ಕೊಡು, 3 ಹೆಸರುಗಳನ್ನು ಕೊಡಿ ಅಂತಂದಾಗ ಆಬ್ವಿಯಸ್ಲಿ ಕಂಟೆಂಡರ್ಸ್ ಇದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಅದು ಅವಾಗ ನಿಮ್ಮ ಆಪ್ಷನನ್ನು ನೀವು 100% ಇಟ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ 50-50 ನೀವು ಸೆಟ್ಲ್ ಆಗಬೇಕಾಗತ್ತೆ. ಸೊ ಆ 50-50 ಸೆಟ್ಲ್ ಆದಾಗ ಹೌದು ನಿಮ್ಮ ಹತ್ರ ಬರಲಿಲ್ಲ ಅನ್ನೋಂಥದ್ದೇ ವಾತಾವರಣ ನಿರ್ಮಾಣ ಆಗುತ್ತೆ ಅವಾಗ. ಓಕೆ ಸರ್, ಇನ್ನೊಂದು, ಈಗ ಉಡುಪಿಯಲ್ಲಿ ಕಾಂಗ್ರೆಸ್ನ ಪಟ್ಟಿ ರಿಲೀಸ್ ಆದಾಗಲೂ ಕೂಡ ಕೆಲವೊಂದು ಅಸಮಾಧಾನಗಳು ಹೊರಬಂದಿತ್ತು. ಕೃಷ್ಣಮೂರ್ತಿ ಅವರು ಹೇಳ್ತಾರೆ, ನನಗೆ ಬೇಸರವಾಗಿದೆ, ನನಗೆ ಟಿಕೆಟ್ ಸಿಗ್ತದೆ ಅಂತ ನಾನು ಭಾವಿಸಿದ್ದೀನಿ, ನಾನು ಪಕ್ಷೇತರರಾಗಿ ನಿಲ್ತೇನೆ ಅಂತ ಅವರು ಹೇಳ್ತಾರೆ. ಸೊ ಇಲ್ಲಿ BJPಯಲ್ಲಿ ಪಟ್ಟಿ ರಿಲೀಸ್ ಆದ ನಂತರ ಕೆಲವೊಂದು ಅಸಮಾಧಾನಗಳು ಹೊರಬಂದಿತ್ತು. ಸೊ ಇಂಥ ಘಟನೆಗಳನ್ನು ನೋಡಿದಾಗ ಅದು ಕೂಡ ಆಗ್ತಾ ಇರುವುದು ಉಡುಪಿಯಲ್ಲೇ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲೇ, ತಾವೇನು ಹೇಳ್ತೀರಿ? ರಾಜಕೀಯದಲ್ಲಿ ಇದು ಬಹಳ ಸಹಜ ವಿದ್ಯಮಾನ. ಒಂದು ಕ್ಷೇತ್ರದಲ್ಲಿ ಒಂದು ಹೆಸರುವಾಸಿ ರಾಜಕೀಯ ಪಕ್ಷಗಳಲ್ಲಿ ಚುನಾವಣೆಗೆ ಭಾಳಷ್ಟು ಆಕಾಂಕ್ಷಿಗಳು ಇರ್ತಾರೆ. ಅದರಲ್ಲಿ ಕೂಡ ಒಂದು ಫಿಲ್ಟರ್ ಮಾಡಿ ಒಂದಿಷ್ಟು ಜನ ಮುಂಚೂಣಿಯಲ್ಲಿರ್ತಾರೆ ಮತ್ತು ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ ಅವರ ಮನಸ್ಸಿನಲ್ಲಿ ಕೂಡ ನನಗೆ ಸಿಗ್ತದೆ, ನನಗೆ ಸಿಗ್ತದೆ ಅಂತ ಇರ್ತದೆ. ಸಿಗಲಿಲ್ಲ ಅಂದ ತಕ್ಷಣ ನೋವಾಗ್ತದೆ, ಬೇಜಾರಾಗ್ತದೆ, ನಾನು ಯಾಕೆ ಈ ಪಕ್ಷದಲ್ಲಿ ಇರಬೇಕು, ಇಷ್ಟು ವರ್ಷ ಕೆಲಸ ಮಾಡಿ ನನಗೆ ಕೊಡಲಿಲ್ಲಲ್ಲ ಅಂತ ಒಂದು ಸಲ ನೋವಿನಲ್ಲಿ
ರಾಜ ಇದು ಏನದು ರಾಜೀನಾಮೆ ಕೊಡೋದು ಪಕ್ಷೇತರಕ್ಕೆ ಆಗ್ತೇನೆ ಹೇಳೋದೆಲ್ಲ ಆಗ್ತದೆ. ಕೆಲವರು ಅದನ್ನು ಮಾಡ್ತಾರೆ, ಕೆಲವರು ಹಿಂದೆ ಪಡಿತಾರೆ. ಈಗ ಕಾಂಗ್ರೆಸ್ನಲ್ಲಿ ಪಕ್ಷೇತರ ಸ್ಪರ್ಧೆ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ದು ಇಷ್ಟು ಆಕಾಂಕ್ಷಿಗಳಲ್ಲಿ ಕೃಷ್ಣಮೂರ್ತಿ ಆಚಾರ್ಯರು ಮಾತ್ರ. ಅವರಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾತಾಡ್ತಾ ಇದ್ದಾರೆ, ಅದೇನು ಔಟ್ಕಮ್ ಬರ್ತದೆ ನೋಡಬೇಕು. ಬಿಜೆಪಿಯಲ್ಲಿ ಹೇಗೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ ಅದೇ ರೀತಿ ನಿಮ್ಮ ಪಕ್ಷದಲ್ಲೂ ಕೂಡ ಹೊಸ ಮುಖಗಳು ಬಂದಿದೆ. ಸೊ ಇದು ಏನು ಪ್ರಯೋಗ ಮಾಡ್ತಾ ಇದ್ದಾರಾ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಅನಿಸ್ತಾ ಉಂಟಾ ನಿಮ್ಗೆ? ಹೇಗೆ ಅಥವಾ ಏನಾದರೂ ಸವಾಲುಗಳು? ರಾಜಕೀಯ ಅಂತಲ್ಲ, ಕಾಲ ಕಳೆದಂತೆ ಬದಲಾವಣೆಗಳು ಆಗ್ಬೇಕು, ಹೊಸ ಜನರೇಷನ್ ಬರ್ತದಲ್ಲ. ಪ್ರಯೋಗ ಅಂತಲ್ಲ, ಇದು ಹಿಂದಿಂದಲೂ ಬರುವಂಥದ್ದೇ. ಆದರೆ ಸಾಮಾನ್ಯವಾಗಿ ಸಿಟ್ಟಿಂಗ್ ಎಮ್ ಎಲ್ ಎಯನ್ನು ಅಂಥ ಒಂದು ದೊಡ್ಡ ಮಟ್ಟದ ಒಂದು ಹೆಸರು ಹಾಳು ಮಾಡಿಕೊಳ್ಳುವಂಥ ಪ್ರಕರಣ ಆಗಲಿ ಅಂಥದ್ದು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಬದಲಾಯಿಸು, ನಾನು ಬಿ ಜೆ ಪಿ ಬಗ್ಗೆ ಹೇಳೋದು ಭಾಳ ಅಪರೂಪ. ಮತ್ತು ನೀವು ಇದೆಲ್ಲ ಬಹಳ ಸಹಜ, ಇದು ಯಾವುದು ಪ್ರಯೋಗ ಮಾಡೋದು, ರಾಜಕೀಯ ಅಂದಲೇ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ, ಬೇರೆ 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 ಮಾನದಂಡಗಳಿಂದ ಪ್ರಯೋಗಗಳನ್ನು ಮಾಡ್ತಾರೆ. ಕಳೆದ ಬಾರಿ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಆದವರು ಒಂದು ಅಂಗಾರ ಬಿಟ್ಟರೆ ನಾನು ಅವರ ಎಮ್ ಎಲ್ ಎ ಆಗುವ ತನಕ ಯಾರ ಹೆಸರು ಕೇಳಲೇ ಇಲ್ಲ. 6-7 ಜನ ಆಗಿದಾರಲ್ವ, ಯುಟಿಕಾದರ್ ಕಾಂಗ್ರೆಸ್ಸಿಂದ, ಅಂಗಾರ ಸುಳ್ಯದಿಂದ, ಉಳಿದ 6 ಜನ ಬಹುತೇಕ ಅಷ್ಟೊಂದು ಅಲ್ವಾ, ಅಂಥ ದೊಡ್ಡ ಹೆಸರುವಾಸಿ ವ್ಯಕ್ತಿಗಳಲ್ಲ. ಬದಲಾವಣೆ ಆಗ್ತದೆ. ಬಿ ಜೆ ಪಿಯವರು ಸ್ವಲ್ಪ ಈಗ ಅವರಿಗೆ ವಾತಾವರಣ ಒಳ್ಳೆಯದುಂಟು, ಅವರಿಗೆ ಖಂಡಿತ ಓಟಾಗ್ತಾರೆ, ಟಪ ಟಪ ಚೇಂಜ್ ಮಾಡ್ತಾರೆ. ಇದು ವಾತಾವರಣ ಟಫ್ ಇರುವಾಗೆಲ್ಲ ರಿಸ್ಕ್ ತಗೊಳ್ಳೋದಿಲ್ಲ. ಉಡುಪಿಯಲ್ಲಿ ಕಳೆದ ಬಾರಿ ಎಲ್ಲ ಲಾಲಾಜಿಯವರಿಗೆ ಕೊಟ್ಟರು, ಶ್ರೀನಿವಾಸ ಶೆಟ್ಟರಿಗೆ ಕೊಟ್ಟರು, ರಘುಪತಿ ಭಟ್ರು ಅಳದ ಅದರ ಹಿಂದೆ ಸುಧಾಕರ್ ಶೆಟ್ಟರು ನಿಂತಿದ್ದರು, ಅವರಿಗೆ ಕೊಟ್ಟರು, ಸುನೀಲ್ ಕುಮಾರಿಗೆ ಕೊಟ್ಟರು. ಈ ಸಲ ಆ ಮಂಗಳೂರಿನ ಪ್ರಯೋಗವನ್ನು ಉಡುಪಿಯಲ್ಲಿ ಮಾಡಿದ್ದಾರೆ, ಅದು ಯಶಸ್ವಿ ಆಗ್ತದ ಇಲ್ಲ ಅಂತ ನೋಡಬೇಕು. ಕಾದು ನೋಡಬೇಕಾಗ್ತದೆ. ಹೌದು. ಸೊ ಅದೇ ರೀತಿ ಶ್ರೀರಾಜ್ ಗುಡಿ ಸರ್, ಇನ್ನು ಬೈಂದೂರು ಮತ್ತೆ ಕಾರ್ಕಳದಲ್ಲಿ ಅಭ್ಯರ್ಥಿಯ ಘೋಷಣೆ ಆಗ್ಲಿಲ್ಲ. ಕಾರ್ಕಳದಲ್ಲಿ ಕಾಂಗ್ರೆಸ್, ಬೈಂದೂರಲ್ಲಿ ಬಿಜೆಪಿ ಅಭ್ಯರ್ಥಿ. ಯಾಕೆ ಸರ್ ಅಲ್ಲಿ ಯಾಕೆ ಡಿಲೇ ಆಗಿದೆ? ಬೇರೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಡಿಕ್ಲೇರ್ ಆಗಿದೆ. ಈಗ ಏನ್ ಟ್ರಿಕ್ ಇರಬಹುದು? ನಾವು ಮೊನ್ನೆ ಅಷ್ಟು ಡಿಸ್ಕಸ್ ಮಾಡಿದ್ವಿ ಮತ್ತೆ. ಆಯಾ ಪಕ್ಷಕ್ಕೆ ಅವ್ರದೇ ಆದಂತ ಕ್ಯಾಲ್ಕುಲೇಷನ್ ಇರುತ್ತೆ. ಅದು ಯಾಕೆ ಅವ್ರ ಘೋಷಣೆ ಈ ತಕ್ಷಣಕ್ಕೆ ಮಾಡ್ಲಿಲ್ಲ, ನಾ ಹೇಳಿದೆ ಟೈಮ್ ಇದೆ ಇನ್ನು. ಸೊ ನಾಮಿನೇಷನ್ ವರೆಗೂ ಕೂಡ, ಅಂದರೆ ನಾಮಿನೇಷನ್ಗೆ ಒಂದು ವಾರ ಟೈಮ್ ಇರ್ತದೆ, ತಕ್ಷಣಕ್ಕೆ ಘೋಷಣೆ ಮಾಡ್ಬೇಕಂತೇನಿಲ್ಲ. ಅವ್ರದೇ ಆದಂಥ ಕ್ಯಾಲ್ಕುಲೇಷನಲ್ಲಿ ಮಾಡ್ತಾರೆ. ಮತ್ತು ಪಾರ್ಟಿ ಒಂದು ದೃಷ್ಟಿಯಿಂದ ಪ್ರಿಪರೇಷನ್, ಲೆವೆಲ್ ಆಫ್ ಕ್ಯಾಂಪೇನಿಂಗ್ ಅಂತ ಅನ್ನೋದೇನಿದೆ ಅದು ಕರ್ನಾಟಕದಲ್ಲಿ ಸುಮಾರಷ್ಟು ಸ್ಟಾರ್ಟ್ ಆಗಿದೆ. ಸ್ವತಃ ಅಂಬರೀಷನ್ ಅವ್ರಿಗೆ ಇದು ಗೊತ್ತಿದೆ, ಅವರೇ ರಾಜ್ಯದ ನಾಯಕರಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಅವರು ಕೂಡ ಸಾಕಷ್ಟು ಪ್ರವಾಸಗಳನ್ನು, ಅದು ಭಾರತ್ ಜೋಡೋ ಯಾತ್ರೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಿ ಜೆ ಪಿ 2-3 ಯಾತ್ರೆಗಳು, ಪ್ರಧಾನಮಂತ್ರಿಗಳ ವಿಸಿಟ್ಟು, ಇವೆಲ್ಲವೂ ಪಾರ್ಟ್ ಆಫ್ ದಿ ಕ್ಯಾಂಪೇನಿಂಗ್. ಸೊ ಕ್ಯಾಂಪೇನಿಂಗ್ ಸ್ಟೈಲೇ ನಿಮ್ಮದು ಪಾರ್ಟಿಯ ದೃಷ್ಟಿಯಿಂದ ಇರೋದ್ರಿಂದಾಗಿ ಕ್ಯಾಂಡಿಡೇಟ್ ಡಸಂಟ್ ಮ್ಯಾಟರ್. ಸೊ ಅನೌನ್ಸ್ ಆಗುತ್ತೆ, ಅದಕ್ಕೆ ಅದರದೇ ಆದ ಟೈಮ್ ತಗೊಂಡು ಒಂದು ಏನೋ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ತಾ ಇರ್ತಾರೆ ಅವರು. ಇನ್ನು ಉಡುಪಿಯಲ್ಲಿ ಭಟ್ರಿಗೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಜಾತಿ ಲೆಕ್ಕಾಚಾರದಿಂದ ಹೀಗಾಗಿರ್ಬೋದು ಅಂತ ಅನಿಸ್ತಾ ಉಂಟಾ ನಿಮಗೆ? ಇದು ಆಕ್ಚುಲಿ ಅಂದರೆ ಏನು, ಇಷ್ಟು ದಿನ ಹಿಂದುತ್ವದ ಒಂದು ಅಂದರೆ ಎಲ್ಲವೂ ಹಿಂದುತ್ವದ ಹೆಸರಿನಲ್ಲಿನೇ ಮಾಡ್ತೇನೆ ಅನ್ನುವಂಥದ್ದು ಏನಿತ್ತಲ್ವಾ, ಆ್ಯಕ್ಚುಲಿ ಎಲ್ಲವೂ ಹಿಂದುತ್ವ ಹೆಸರಿನಲ್ಲಿ ನಡೀತಾ ಇರಲಿಲ್ಲ, ಅದು ಕೂಡ ಸತ್ಯ. ಅಲ್ಲಿ ಏನಾಗಿದೆ ಅಂತನ್ನುವಂಥದ್ದು, ಯಾವತ್ತಲೂ ಕೂಡ ಜಾತಿಯ ಲೆಕ್ಕಾಚಾರದಿಂದಲೇ ವಿಶೇಷವಾಗಿ ಉಡುಪಿಯ ಜಿಲ್ಲೆಯ ರಾಜಕಾರಣವನ್ನು ಬಿ ಜೆ ಪಿ ಮಾಡ್ತಾನೆ ಬಂದಿರುವಂಥದ್ದು. ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಒಂದು ಬ್ರಾಹ್ಮಣ, ಬಿಲ್ಲವ, ಮಗವೀರ ಅನ್ನುವಂಥ ಒಂದು ಒಂದು ಡಿಸ್ಟ್ರಿಬ್ಯೂಷನನ್ನು ಇಟ್ಕೊಂಡು ಹೋಗಿರುವಂಥದ್ದು. ಅದೇ ಒಂದು ಕ್ಯಾಲ್ಕುಲೇಷನನ್ನು ಈ ಸಾರಿಯೂ ಕೂಡ ಅವರು ಮುಂದಿಟ್ಕೊಂಡು ಮಾಡಿರುವಂಥದ್ದು. ಸೊ ಹೀಗಾಗಿ ಆ ಕಾಂಬಿನೇಷನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುವಂಥದ್ದಕ್ಕೆ ಕಂಡು ಬರ್ತದೆ ಎನ್ನುವಂಥದ್ದು. ಬಟ್ ಅಲ್ಟಿಮೇಟ್ಲಿ ಔಟ್ಕಮ್ ಏನಾಗುತ್ತೆ, ಎಲೆಕ್ಟ್ರಲ್ ಔಟ್ಕಮ್ ಏನಾಗುತ್ತೆ ಅನ್ನುವಂಥದ್ದು 13ನೇ ತಾರೀಕು ಗೊತ್ತಾಗುತ್ತೆ. ಬಟ್ ಯಾ, ಅವರೊಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ. ಬಟ್ ಮುಂಚೆಯಿಂದನೂ ಕೂಡ ಬ್ರಾಡರ್ ಏರಿಯಾ ಆಫ್ ಹಿಂದುತ್ವ ಅನ್ನೋದ್ರಲ್ಲಿ ಜಾತಿಯ ಸಮೀಕರಣವನ್ನು ಇಟ್ಕೊಂಡೇ ಮಾಡಿರುವಂಥದ್ದು ಪೊಲಿಟಿಕ್ಸ್ ಯಾವತ್ತಲೂ ಕೂಡ ಅದು. ಬಟ್ ಅದನ್ನೇ ಅವರು ದಕ್ಷಿಣ ಕನ್ನಡದಲ್ಲಿ ಮಾಡಲಿಲ್ಲ. ನೋಡಿ, ಯಾರು ಜನಾರ್ದನ್ ಪೂಜಾರಿ, ವೀರಪ್ಪ ಮೊಯ್ಲಿಯವರಂತಹ ಕ್ಯಾಂಡಿಡೇಟ್ ವಿರುದ್ಧ ಜೈನ ಸಮುದಾಯದಿಂದ ಬಂದಿರುವಂಥ ಧನಂಜಯ ಕುಮಾರನ್ನ ಗೆಲ್ಸ್ಕೊಂಡು ಬರ್ತಾರೆ ಅವರು. ಆದರೆ ಅದನ್ನೇ ಇನ್ನೊಂದು ಕಡೆ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಜಾತಿಯ ಸಮೀಕರಣಗಳು ತೀರಾ ನೆಸೆಸಿಟಿ ಅಂತ ಅನಿಸ್ತಾ ಇರುವಂಥದ್ದು. ಇವತ್ತಿನ ದಿನಮಾನಗಳಲ್ಲಂತೂ ಕೂಡ ಜಾತಿಯ ಸಮೀಕರಣ ದೃಷ್ಟಿಯಿಂದನೇ ಈ ಒಂದು ಕ್ಯಾಲ್ಕುಲೇಷನನ್ನು ಬಿ ಜೆ ಪಿ ಮಾಡಿದೆ ಅಂತಲೇ ಹೇಳ್ಬೋದು.
ಜಾತಿ ಲೆಕ್ಕಾಚಾರದಿಂದ ಹೀಗಾಗಿದೆ ಅಂತ ನೀವು ಹೇಳ್ತೀರಿ. ಸೊ ಈಗ ಉಡುಪಿಯಲ್ಲೂ ಕೂಡ ಇಬ್ರು ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿ ಇರುವ ಇಬ್ರು ಅಭ್ಯರ್ಥಿಗಳು ಕೂಡ ಒಂದೇ ಸಮುದಾಯದವರು. ಸೊ ಹೇಗಿರಬಹುದು ಅವರ ನಡುವಿನ ಫೈಟ್ ಎಲೆಕ್ಷನ್ ಅಲ್ಲಿ? ಸಮುದಾಯ ಎಲೆಕ್ಷನ್ ಫೈಟ್ ಅಲ್ಲಿ ಕೌಂಟ್ ಆಗುದಿಲ್ಲ. ಎಲೆಕ್ಷನ್ ಟಿಕೆಟ್ ಕೊಡುವಾಗ ಇವರು ಹೇಳಿದಾಗೆ ಅದು ಬಹಳ ಹಿಂದಿಂದ ನಮ್ಮಲ್ಲಿ ಹಲವಾರು ಜಾತಿಗಳಿಗೆ ಪ್ರಾತಿನಿಧ್ಯತೆ ಇರ್ತಿರ್ಲಿಲ್ಲ ಜಾತಿ ಕಾರಣಕ್ಕೆ. ಈಗ ಅದು ಎಷ್ಟು ಪ್ರಸ್ತುತ ಅದು ಇನ್ನೊಂದು ವಿಷಯ. ಅಂದರೆ ಇಂಥ ಜಾತಿಗಳು ಎಂಬ ಕಾರಣಕ್ಕೆ ಅಂಥ ಜಾತಿಯ ಜನರಿಗೆ ಒಂದು ಕಡೆ ಅವಕಾಶಗಳು ಇರ್ತಿರ್ಲಿಲ್ಲ. ಅದೆಲ್ಲ ಇದ್ದಾಗ ಈಗ ಮೀಸಲಾತಿ ಬಂದಿದೆ, ಹೀಗೆಲ್ಲ ನಮ್ಮ ದೇಶದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸ್ವಲ್ಪ ಆಳವಾಗಿ ನೋಡಿದಾಗ ಇದರ ಬಗ್ಗೆ ಸ್ಪಷ್ಟತೆ ಸಿಗ್ತದೆ. ಒಂದು ಮೀನುಗಾರ ಸಮುದಾಯ, ಹಿಂದುಳಿದ ಸಮುದಾಯ ಅಂತಲೇ ಇರುವಂಥದ್ದು, ಬಿಲ್ಲವ ಸಮುದಾಯ, ಹೀಗೆಲ್ಲ ಇರುವಾಗ ರಾಜಕೀಯ ಪಕ್ಷಗಳು ಎಲ್ಲ ಜಾತಿಯವರಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಅಷ್ಟು ಸೀಟ್ ಇಲ್ಲಲ್ಲ, ಇಲ್ಲಿ ಇರುವುದು 5 ಸೀಟ್. ಹಾಗಾಗಿ ಮೇಜರ್ ಕಮ್ಯುನಿಟೀಸ್ ಅಂದರೆ ದೊಡ್ಡ ಸಂಖ್ಯೆಯಲ್ಲಿರುವಂಥ ಬಿಲ್ಲವ ಸಮುದಾಯ, ಮೊಗವೀರ ಸಮುದಾಯ, ಬಂಟ್ ಸಮುದಾಯ, ಹೀಗೆ ಕೊಟ್ಟು ಮತ್ತು ಯಾರು ಬೇರೆ ಬೇರೆ ಮಾನದಂಡಗಳನ್ನೆಲ್ಲ ನೋಡ್ತಾರೆ. ಅದು ಟಿಕೆಟ್ ಸಿಕ್ಕಿದ ನಂತರ ಆ ಅಂಶ ಪರಿಗಣನೆಗೆ ಬರುವುದಿಲ್ಲ. ಅಲ್ಲಿ ಪಕ್ಷದ ಪ್ರಣಾಳಿಕೆಗಳು, ಪಕ್ಷದ ನಾಯಕತ್ವ, ಪಕ್ಷದ ಮಾಡಿದ ಸಾಧನೆ, ಪಕ್ಷದ ಬಗ್ಗೆ ಇರುವಂಥ ಇಮೇಜು, ಅಭ್ಯರ್ಥಿ ಯಾವ ರೀತಿ ಜನರಿಗೆ ಅಪ್ರೋಚ್ ಆಗ್ತಾರೆ, ಇದೆಲ್ಲ ಕೌಂಟ್ ಆಗ್ತದೆ. ಹಾಗೆ ಜಾತಿಯವರು ಜಾತಿಗೆ ಹಾಕೋದು, ಜನಾರ್ದನ್ ಪೂಜಾರಿ ಅವರೆಲ್ಲ ಸೋಲಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮೆಜಾರಿಟಿ ಇರುವಂಥ ಸಂದರ್ಭದಲ್ಲಿ ಅಂಥ ಅದೆಲ್ಲ ಆ ವಾತಾವರಣ, ಅಂದರೆ ಜಾತಿ ಆಧಾರದಲ್ಲಿ ಕೊಡುವುದು ಆ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯತೆ ಇರಲಿ ಹೇಳಿ. ಈಗ ಮೀನುಗಾರ ಸಮುದಾಯದವರು ಒಬ್ಬರು ಆದರೂ ವಿಧಾನಸೌಧದಲ್ಲಿದ್ದರೆ ಸ್ವಲ್ಪ ಬೇರೆಯವರಿಗಿಂತ ಜಾಸ್ತಿ ಮೀನುಗಾರರ ಸಮಸ್ಯೆ ಬಗ್ಗೆ ಅವ್ರು ಮಾತಾಡ್ತಾರೆ. ಬಿಲ್ಲವ ಸಮುದಾಯದವರು ಒಬ್ಬರಿದ್ದರೆ ಬೇರೆ ಜಾತಿಯ ಶಾಸಕರಿಗಿಂತ ಜಾಸ್ತಿ ಆ ಸಮುದಾಯಕ್ಕೆ ಆಗ್ತಾ ಇರುವಂಥ ಸಮಸ್ಯೆಗಳಿರ್ಬೋದು ಅಥವಾ ಬೇಡಿಕೆಗಳಿರ್ಬೋದು, ಅಂದರೆ ಸಾಮುದಾಯಿಕವಾಗಿ ನಾನು ಹೇಳೋದು, ಅದನ್ನು ಮಾತಾಡ್ತಾರೆ. ಆ ಉದ್ದೇಶಕ್ಕೆ ಅಂಥ ಒಂದು ಲಾಜಿಕ್ ಅಂಥ ವಿಷಯಗಳು ಬಂದಿರುವಂಥದ್ದು. ನೀವು ಹೇಳಿದಾಗೆ ಇಲೆಕ್ಷನ್ ಬರುವಾಗ ಮತ್ತೆ ಬರುವ ವಿಷಯಗಳು ಬೇರೆ, ಮತ್ತೆ ಅಲ್ಲಿ ಜಾತಿಯನ್ನು ಮೀರಿ ಅಭ್ಯರ್ಥಿ ಜನರ ಪ್ರೀತಿ ಗಳಿಸಬೇಕು. ಇಂಥ ಜಾತಿಯವರು ಸೇರಿ ಹೇಳಿದರೆ ಟಿಕೆಟ್ ಸಿಕ್ಕಿದ್ರು ಕೂಡ ತಕ್ಷಣ ಅವರು ಓಟ್ ತಗೊಳ್ಳುವಾಗ ಎಲ್ಲ ಜಾತಿಯವರನ್ನು ಎಲ್ಲ ರೀತಿಯ ಜನರನ್ನು ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡು ಅವರ ಹೃದಯವನ್ನು ಗೆದ್ದೆ ಅವರು ಶಾಸಕ ಆಗಬೇಕು. ಹಾಗಾಗಿ ಇದು ಇಲ್ಲಿ ತನಕ ಮಾತ್ರ, ಇನ್ನು ನೆಕ್ಸ್ಟ್ ಅದು ಜಾಸ್ತಿ ಪರಿಗಣನೆಗೆ ಬರುವುದಿಲ್ಲ. ಇನ್ನು 5 ಕ್ಷೇತ್ರಗಳಲ್ಲಿ ಕಳೆದ ಬಾರಿಗೆ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಏನಾದರೂ ಅವರಿಗೆ ಸವಾಲುಗಳು ಇರಬಹುದಾ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಕೆಲವೊಂದು ಕ್ಷೇತ್ರದಲ್ಲಿ ಹೊಸ ಮುಖ ಇದೆ. ಹಾಗಾಗಿ ಯಾರಿಗೆ ನಿಮ್ಗೆ ಯಾರಿಗೆ ಸವಾಲು ಅಂತ ಕೇಳ್ತಾ ಇದ್ದೀರಿ? ಅಭ್ಯರ್ಥಿಗಳಿಗೆ ಸವಾಲಾಗಿರ್ಬೋದು, ಎರಡು ಪಕ್ಷದವರಿಗೂ ಕೂಡ, ಎರಡು ಪಕ್ಷದವರು. ನೋಡಿ, ಅಭ್ಯರ್ಥಿಯ ಪಾತ್ರ ಎಷ್ಟಿರ್ತದೆ ಒಂದು ಚುನಾವಣೆಯಲ್ಲಿ? ಬಹುಶಃ ಅದಕ್ಕಿಂತ ಜಾಸ್ತಿ ಪಕ್ಷದ ಪಾತ್ರ ಇರ್ತದೆ. ಈಗ ನನ್ನಂಥವರಿಗೆ ಅಥವಾ ನನ್ನಂಥ ಅನೇಕ ಕಾರ್ಯಕರ್ತರಿಗೆ ಪಕ್ಷವನ್ನು ಗೆಲ್ಲಿಸಬೇಕೆಂಬ ಗುರಿಯೊಂದಿಗೆ ನಾವು ಅಭ್ಯರ್ಥಿಯನ್ನು ಪ್ರಮೋಟ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಸರಿಯಾಗಿ ಅಭ್ಯರ್ಥಿ ಕೂಡ ಅದೇ ರೀತಿ ಬಂದ ಹಾಗೆ ನಮಗೆ ಚುನಾವಣೆಯಲ್ಲಿ ಗೆಲುವು ಆಗ್ತದೆ. ಅಭ್ಯರ್ಥಿಗೂ ಕೂಡ ಸವಾಲು ಇಲ್ಲ ಹೇಳುವುದಿಲ್ಲ ನಾನು, ಆದರೆ ಪಕ್ಷ ಇರುವಾಗ ಅಭ್ಯರ್ಥಿಗೆ ಅಂಥದ್ದೇನು ತಲೆಬಿಸಿ ಇರುವುದಿಲ್ಲ. ಮತ್ತು ಈಗ ಹೊಸ ಮುಖ ಆದರೂ ಕೂಡ ಅವರು ಇದೇ ಊರಿನವರು ಎಲ್ಲ, ಈಗ ಯಶ್ಪಾಲ್ ಸುವರ್ಣ ಇರ್ಬೋದು, ಎಮ್ ಎಲ್ ಎ ಆಗಲಿ ಹೊಸ ಮುಖ ಇರ್ಬೋದು. ಯಶ್ಪಾಲ್ ಹೊಸ ಮುಖ ಅಲ್ಲಲ್ಲ ಉಡುಪಿಯವರಿಗೆ. ಪ್ರಸಾದ್ ಕಾಂಚನ್ ಏನು ಹೊಸ ಮುಖ ಅಲ್ಲ, ಸರಳಾ ಕಾಂಚನ್ ಅವ್ರ ತಾಯಿ 99ರಲ್ಲಿ ಬ್ರಹ್ಮಾವರದಲ್ಲಿ ಸ್ಪರ್ಧೆ ಮಾಡಿದ ನಂತರ ಅವರು ಕಾಂಗ್ರೆಸ್ ಪಕ್ಷದ ಒಂದು ಕುಟುಂಬದ ಸದಸ್ಯ ಆಗಿ ಎರಡು ಜಿಲ್ಲೆಯಲ್ಲಿ ತುಂಬ ಉದ್ಯಮಗಳನ್ನು ಮಾಡಿ ತುಂಬ ಜನರಿಗೆ ಉದ್ಯೋಗ ಕೊಟ್ಟು ಬಂದರು ಪ್ರಾಧಿಕಾರದ ಸದಸ್ಯ ಆಗಿ ಮಂಗಳೂರಿನಲ್ಲಿ ಕೂಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ ಮತ್ತು ವಿಶೇಷವಾಗಿ ಆಸ್ಕರ್ ಫೆರ್ನಾಂಡಿಸ್ರ ಒಂದು ಅವರ ಒಂದು ಒಡನಾಡಿ ಕೂಡ ಆಗಿದ್ದವರು, ಅವರಿಗೆ ರಾಜಕೀಯ ಏನು ಅವರಿಗೂ ಹೊಸ್ತಲ್ಲ. ಸೊ ಹೊಸ ಮುಖ ಅಂದರೆ ಮತದಾರರಿಗೂ ಹೊಸ್ತಲ್ಲ, ಹಾಗೆ ಯಾರು ಗುರುತಾರ್ಥ ಇಲ್ಲದ ಯಾವುದೋ ಬೇರೆ ಊರಿನವರು ಅಂತಂದರೆ ಅದೊಂದು ಹೊಸ ಮುಖ ಅಂತ ಹೇಳ್ಬೋದು. ಅದು ಮಾಧ್ಯಮದವರೆಲ್ಲ ಹೇಳುವಂಥದ್ದು ಅಷ್ಟೇ. ಮಾಧ್ಯಮದವರ ಮೇಲೆ ಹಾಕ್ತಾ ಇದ್ದೀರಾ ಹೇಗೆ ನೀವು ಈಗ ಮಾತಾಡುವಾಗ?
ಹೌದು ಇಲ್ಲ ಈಗ ಮಾತಾಡುವಾಗ ಹಾಗೆ ಬರ್ತದೆ ಈಗ ಹೊಸ ಮುಖಗಳಿಗೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಅರ್ಥ ಬರ್ತದೆ ಇನ್ನೊಂದು ಸರಿ ಇನ್ನು ಬಿಜೆಪಿ ಅವರಿಗೆ ಇನ್ನೊಂದು ಮಾತು ಇರ್ತದೆ ಶಿರಾಜ್ ಗುಡಿ ಅವರಿಗೆ ಹೇಳ್ತಿದ್ದೇನೆ ಅವರಿಗೆ ಯಾವತ್ತು ಅಭ್ಯರ್ಥಿಗಿಂತ ಪಕ್ಷ ಮುಖ್ಯ ಅಂತ ಒಂದು ಮಾತುಂಟು ಸೊ ತಾವು ಕೂಡ ಒಪ್ತೀರಾ ಇದಕ್ಕೆ ಅಲ್ಲ ಅಭ್ಯರ್ಥಿಗಿಂತ ಪಕ್ಷ ಮುಖ್ಯ ಅದನ್ನ ಎಲ್ಲ ಪಕ್ಷಗಳಿಗೆ ಒಪ್ತೇನೆ ನಾನು ಅದನ್ನ ಅದು ಎಲ್ಲ ಪಕ್ಷಗಳು ಅನ್ವಯ ಆಗುವಂಥದ್ದು ಕೇವಲ ಕ್ಯಾಂಡಿಡೇಟ್ ಮೇಲೆ ಓಟ್ ಹಾಕ್ತಾರೆ ಅನ್ನುವಂಥ ಪ್ರಸಂಗ ಎಲ್ಲಿಯೂ ಕೂಡ ಇಲ್ಲ ಅಲ್ಲಿ ಪಕ್ಷೇತರ ಗೆಲ್ಲುವವರಿಗೆ ಮಾತ್ರ ಹಾಂ ಪಕ್ಷೇತರ ಗೆಲ್ಲುವವರಿಗೆ ಮಾತ್ರ ಪಕ್ಷೇತರ ಗೆಲ್ಲುವಾಗ ಅವರೊಂದು ಬೇರೆ ಇಮೇಜ್ ಆಗಿ ಕ್ಯಾಂಪೇನಿಂಗ್ ಸ್ಟೈಲ್ ಆಗಿ ಬರ್ತದೆ ಬಟ್ ಟಿಕೆಟ್ ಅನ್ನು ತೆಗೆದುಕೊಳ್ಳೋದು ಪಾರ್ಟಿ ಹೆಸರಿನಲ್ಲೇ ತೆಗೆದುಕೊಳ್ತದಲ್ವಾ ಸೊ ಪಾರ್ಟಿನೇ ಮೇನ್ ಆಗಿ ಅಲ್ಲಿ ಕಂಡು ಬರ್ತದೆ ವ್ಯಕ್ತಿ ಅನ್ನುವಂಥದ್ದು ಒಂದು ಹೆಸರಿಗೆ ಮಾತ್ರ ಇರುವಂಥದ್ದು ಸದ್ಯದ ಸಿಚುವೇಶನ್ ಅಲ್ಲಿ ಅಂದ್ರೆ ಇವತ್ತಿನ ರಾಜಕಾರಣದ ಪ್ರಸಕ್ತ ನಾವು ಸಿಚುವೇಶನ್ ಅನ್ನು ನೋಡಿದ ಸಂದರ್ಭದಲ್ಲಿ ಇಲ್ಲಿ ಪಾರ್ಟೀಸೇ ಮಧ್ಯೆ ನಡೆದಿರುವಂತ ಒಂದು ಕಾದಾಟ ಇದು ರಾದರ್ ದನ್ ವ್ಯಕ್ತಿಗಳ ಮಧ್ಯೆ ನಡೆದಿರುವಂತದ್ದು ಓಕೆ ಅದೇ ರೀತಿ ವೀಕ್ಷಕರೇ ಈಗ ಯಶಪಾಲ್ ಸುವರ್ಣ ಅವರು ಅಭ್ಯರ್ಥಿಯಾಗಿ ಆಯ್ಕೆಯಾದ ನಂತರ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಅವರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ ಪಾರ್ಟಿ ವಿತ್ ಎ ಡಿಫರೆನ್ಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವನನ್ನು ಗುರುತಿಸುವಂಥ ಪಕ್ಷ ಇದ್ದರೆ ಅದು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಆ ರೀತಿಯಲ್ಲಿ ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಾಲ್ಯದಿಂದಲೇ ಸ್ವಯಂ ಸೇವಕನಾಗಿದ್ದುಕೊಂಡು ಪಕ್ಷದ ಹಲವಾರು ಜವಾಬ್ದ ನಿರ್ವಹಿಸ್ಕೊಂಡು ಬಂದವನನ್ನು ಇವತ್ತು ಪಕ್ಷ ಸಂಘಟನೆ ಮೂಲಕ ಇವತ್ತು ಒಂದು ಜನಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಪಕ್ಷದ ವರಿಷ್ಠರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರು ಈಗಾಗಲೇ ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ರೀತಿಯಲ್ಲಿ ಕಾರ್ಯಕರ್ತರ ಜನರ ಮನಸ್ಸನ್ನು ಗೆಲ್ಲುವ ಮೂಲಕ ನರೇಂದ್ರ ಮೋದಿಯ ಅಭಿವೃದ್ಧಿ ಮಂತ್ರವನ್ನು ಆ ವಿಚಾರಗಳನ್ನು ಜನರಿಗೆ ತಿಳಿಸುವ ಮೂಲಕ ದೇಶದ ಅಭಿವೃದ್ಧಿಯೊಂದಿಗೆ ನಮ್ಮ ಊರಿನ ಅಭಿವೃದ್ಧಿ ಅದೇ ರೀತಿ ಇಂದು ಸಮಾಜದ ರಕ್ಷಣೆ ರಾಷ್ಟ್ರೀಯ ಚಿಂತನೆ ಊರಿನ ಅಭಿವೃದ್ಧಿಯ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮುಂದೆ ಚುನಾವಣೆಗೆ ಹೋಗ್ತೀನಿ ಅದೇ ರೀತಿ ಇವತ್ತು ನರೇಂದ್ರ ಮೋದಿಯವರು ಇವತ್ತು ನಮ್ಮ ದೇಶದ ಪ್ರಧಾನಿ ಮಾತ್ರ ಅಲ್ಲ ಇಡೀ ವಿಶ್ವದ ನಾಯಕರು ಇವತ್ತು ಎಲ್ಲ ವಿಶ್ವದ ಭಾಳಷ್ಟು ರಾಷ್ಟ್ರಗಳು ಇವತ್ತು ನರೇಂದ್ರ ಮೋದಿ ಅಂತ ಒಂದು ನಾಯಕತ್ವದ ಅಪೇಕ್ಷೆಯಲ್ಲಿದ್ದಾರೆ ಅದರ ಅರ್ಥ ಏನಂದರೆ ನಮ್ಮಂಥ ಭಾರತೀಯರು ಭಾಳಷ್ಟು ಪುಣ್ಯ ಪಡೆದಿರು ಏಕೆಂದರೆ ಇಡೀ ವಿಶ್ವದ ಬೇರೆ ಬೇರೆ ರಾಷ್ಟ್ರದ ಜನರು ಆ ಭಾಗದ ನಾಗರಿಕರು ನರೇಂದ್ರ ಮೋದಿ ಅಂತ ಪ್ರಧಾನಿ ರಾಷ್ಟ್ರಪತಿ ಆ ಭಾಗ ಆಗಬೇಕಿದ್ರೆ ನಾವು ಅವರನ್ನು ಪಡ್ಕೊಂಡು ನಾವು ಪುಣ್ಯವಂತರು ಆ ದೃಷ್ಟಿಯಲ್ಲಿ ನರೇಂದ್ರ ಮೋದಿಯ ಗೌರವವನ್ನು ಇಡೀ ವಿಶ್ವದಲ್ಲಿ ಹೆಚ್ಚಿಸಬೇಕು ನರೇಂದ್ರ ಮೋದಿಯವರ ಅಭಿವೃದ್ಧಿ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಮೂಲಕ ಅದರ ಪ್ರಯೋಜನವನ್ನು ಜನರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡೋ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರು ಯಾಕೆಂದರೆ ಇವತ್ತು ಉಡುಪಿ ಜಿಲ್ಲೆ ಇವತ್ತು ಭಾರತೀಯ ಜನತಾ ಪಕ್ಷ ಭಾಳಷ್ಟು ಸಾಧನೆ ಮಾಡುವ ಮೂಲಕ ಇಡೀ ದೇಶದಲ್ಲೇ ಮಾದರಿ ಎನಿಸುವ ಒಂದು ಜಿಲ್ಲೆಯಾಗಿದೆ ಏಕೆಂದರೆ 1968ರಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯರವರು ನಮ್ಮ ಡೆಲ್ಲಿಯ ಪುರಸಭೆ ಬಿಟ್ಟರೆ ಪ್ರಥಮ ಪುರಸಭೆ ನಮ್ಮ ಸೌತ್ ಇಂಡಿಯಾದಲ್ಲಿ ಇವತ್ತು ನಮ್ಮ ಉಡುಪಿ ನಗರ ಪುರಸಭೆ ಬಹುಶಃ ಆ ಸಂದರ್ಭದಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯರು ಭಾಳಷ್ಟು ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡುವ ಮೂಲಕ ಬಹುಶಃ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ಉಡುಪಿಯ ಭಾಳಷ್ಟು ಕನಸನ್ನು ಕಂಡರು ಅವರ ನಂತರ ರಘುಪತಿ ಭಟ್ರವರು ಕೂಡ ಅವರಿಗೆ ಸಾಥ್ ನೀಡುವಂಥ ಕೆಲಸ ಮಾಡುವ ಮೂಲಕ ಇವತ್ತು ಉಡುಪಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾಮಗಾರಿಗಳಾಗಲಿಕ್ಕೆ ಹೋಗಿ ಇವತ್ತು ದೇಶದ ಬೇರೆ ಬೇರೆ ಮೂಲೆ ಮೂಲೆ ಇರುವ ಜಿಲ್ಲೆಗಳಿರ್ಬೋದು ಬೇರೆ ಬೇರೆ ಶಾಸಕರು ಇಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅಲ್ಲಿಂದ ಅಧ್ಯಯನ ಪ್ರವಾಸ ಬಂದು ಇಲ್ಲಿ ಅಭಿವೃದ್ಧಿ ಚಟುವಟಿಕೆ ನೋಡುವಂಥ ಕೆಲಸ ಬಹುಶಃ ರಘುಪತಿ ಭಟ್ರವರ ಸಹಕಾರ ರಘುಪತಿ ಭಟ್ರವರ ಮಾರ್ಗದರ್ಶನ ಅವರೊಂದಿಗೆ ಇದ್ದುಕೊಂಡು ನರೇಂದ್ರ ಮೋದಿ ಅವರಿಗೆ ಅದೇ ರೀತಿ ನಮ್ಮ ರಾಜ್ಯದ 150ನೇ ಸ್ಥಾನವನ್ನು ಗೆಲ್ಲುವಂಥ ಅಪೇಕ್ಷೆಯನ್ನು ನಾಯಕರೆಲ್ಲ ಪಡೆದು ಇಟ್ಕೊಂಡಿದ್ದಾರೆ ಅದೇ ರೀತಿ ಜಿಲ್ಲೆಯ 5 ಸ್ಥಾನವನ್ನು ಗೆಲ್ಲಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ರಚನೆಗೆ ಅದೇ ರೀತಿ ನರೇಂದ್ರ ಮೋದಿ ಅವರಿಗೆ ಶಕ್ತಿ ನಿಮ್ಮುವಂಥ ಕೆಲಸವನ್ನು ಈ ಭಾಗದ ಕಾರ್ಯಕರ್ತರನ್ನು ಸೇರಿಕೊಂಡು ಮಾಡ್ತೇನೆಂಬ ವಿಶ್ವಾಸ ನನ್ನಲ್ಲಿದೆ ಈಗಾಗಲೇ ನಾನು ಹೇಳಿದಲ್ಲ ರಘುಪತಿ ಭಟ್ರು ನನ್ನ ನಗರಸಭಾ ಚುನಾವಣೆಯಿಂದ ಹಿಡಿದು ನಾನು ಭಾಳ ವಿಭಿನ್ನ ಜವಾಬ್ದಾರಿಯನ್ನು ಪಕ್ಷದಲ್ಲಿ ನಿರ್ವಹಿಸಿಕೊಂಡು ಬಂದ ಆ ಸಂದರ್ಭದಲ್ಲಿ ನನಗೆ ಭಾಳಷ್ಟು ಮಾರ್ಗದರ್ಶನ ನೀಡಿ ನನ್ನ ಈ ಬೆಳವಣಿಗೆ ರಘುಪತಿ ಭಟ್ರು ಕೂಡ ಭಾಳಷ್ಟು ನನಗೆ ಮಾರ್ಗದರ್ಶನ ಪ್ರೋತ್ಸಾಹ ನೀಡಿದರು ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟುವಾಗ ಅವನ ಸಮುದಾಯದಲ್ಲಿ ಹುಟ್ಟಲೇಬೇಕಾಗ್ತದೆ ಅದು ಅನಿರೀಕ್ಷಿತ ಅದರಿಂದಾಗಿ ಮೊಗವೀರು ಇರ್ಬೋದು ಬಿಲ್ಲವರು ಬಂಟು ಇರ್ಬೋದು ಅವರವರ ಕುಟುಂಬಕ್ಕೆ ಸಂಬಂಧಪಟ್ಟಂತಿರ್ತದೆ ಈಗ ಪ್ರಸಾದ್ ಕಾಂಚನ್ ನೀವು ಹೇಳಿದಿರಿ ಕಾಂಗ್ರೆಸ್ ಅಭ್ಯರ್ಥಿ ಅವರು ಮೊಗವೀರ ಸಮುದಾಯ ಇರ್ಬೋದು ನಾನು ಕೂಡ ಮೊಗರ ಆದರೆ ನಾನು ಮೊದಲಿಗೆ ನಾನು ಹಿಂದು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ ಏಕೆಂದರೆ ಹಿಂದೂ ಸಮಾಜ ಇರಲಿಕ್ಕೆ ಹೋಗಿ ಹಿಂದೂ ಸಮಾಜದ ಅವಿಭಜಿತ ಅಂಗ ಮೊಗವೀರ ಸಮಾಜ ಅದನ್ನು ನಾನು ಹೆಮ್ಮೆಂದು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಇರ್ಬೋದು ಸಹಕಾರಿ ಕ್ಷೇತ್ರದಲ್ಲಿರ್ಬೋದು ಭಾಳಷ್ಟು ರಾಷ್ಟ್ರೀಯ ಚಿಂತನೆಯಲ್ಲಿ ಭಾಳಷ್ಟು ಕೆಲಸಗಳನ್ನು ನಾನು ಮಾಡಿದ್ದೇನೆ ಆ ದೃಷ್ಟಿಯಲ್ಲಿ ಯಾವುದೇ ಜಾತೀಯತ ವಿಚಾರ ಇಲ್ಲಿ ಬರುವುದಿಲ್ಲ ಏಕೆಂದರೆ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರಾಗಿದ್ದುಕೊಂಡು ಅಣ್ಣ ತಮ್ಮಂದಿರಾಗಿ ಭಾಳಷ್ಟು ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿದರು ನಮಗೆ ಸಂಘದ ಶಿಕ್ಷಣ ಆಗಿದೆ ನಾವು ಸಂಘದ ಶಿಕ್ಷಣ ಆಗುವಾಗ ನಾವೆಲ್ಲರೂ ಒಂದೇ ಮಾತಿನಲ್ಲಿ ವಿಚಾರಗಳನ್ನು ತಿಳಿದೇನೆಂದರೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳ ದೃಷ್ಟಿಯಲ್ಲಿ ನಾವು ಕೆಲಸಗಳು ಅದೇ ರೀತಿ ಇವತ್ತು ಕೂಡ ಹಿಂದೆಯೂ ಕೂಡ ಮುಂದೆಯೂ ಕೂಡ ಭಾರತ ಮಾತೆಯ ಮಕ್ಕಳಾಗಿ ನಾವು ಕೆಲಸಗಳನ್ನು ಮಾಡುವ ಮೂಲಕ ಉಡುಪಿ 5 ಸ್ಥಾನವನ್ನು ಗೆಲ್ಲಿಸಿ ರಾಜ್ಯ ಸರ್ಕಾರ ರಚನೆಗೆ ನಮ್ಮ ಜಿಲ್ಲೆಯ ಕೊಡುಗೆಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ನರೇಂದ್ರ ಮೋದಿಯವರ ಈ ಆಡಳಿತ ಮಂತ್ರವನ್ನು ನಮ್ಮ ನಮ್ಮ ಉಡುಪಿಯ ಜನರಿಗೆ ಆ ವಿಚಾರಗಳನ್ನು ತಿಳಿಸುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಈ ಭಾಗಕ್ಕೆ ತರುವ ಮೂಲಕ ಒಳ್ಳೆ ರೀತಿ ಡಬಲ್ ಇಂಜಿನ್ ಸರ್ಕಾರ ಅಂತ ಭಾಳಷ್ಟು ಈಗ ಹೆಸರುವಾಸಿಯಾಗಿದೆ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರದ ಯೋಜನೆಗಳನ್ನು ಮತ್ತಷ್ಟು ಈ ಜನತೆಗೆ ತರುವ ರೀತಿಯಲ್ಲಿ ಈಗಾಗಲೇ ಭಾಳಷ್ಟು ಅಭಿವೃದ್ಧಿಯಾಗಿದೆ ಆ ಅಭಿವೃದ್ಧಿಗೆ ಇನ್ನಷ್ಟು ವೇಗ ನೀಡುವಂಥ ಕೆಲಸ ನಮ್ಮ ಜಿಲ್ಲೆಯ ಭಾಳಷ್ಟು ಜನ ನಾಯಕರಿದ್ದಾರೆ ಇವತ್ತು ಸುನೀಲ್ ಕುಮಾರ್ ಕೋಟ ಶ್ರೀನಿವಾಸ ಪೂಜಾರ್ ಅವರು ಇಬ್ಬರು ಸಚಿವರಾಗಿ ಸೇವೆ ಮಾಡಿದವರಿದ್ದಾರೆ ಹಿರಿಯರಾಗಿದ್ದ ಅಲಾಡಿ ಸುನೀಲ್ ಶೆಟ್ಟರಿದ್ದಾರೆ
ಎಲ್ಲ ಶಾಸಕರುಗಳನ್ನು ಸೇರಿಕೊಂಡು ಅವರೆಲ್ಲ ಹಿರಿಯರ ಮಾರ್ಗದರ್ಶನ ಸಲಹೆ ಸೂಚನೆ ಇಲ್ಲಿ ಸೇರಿರುವ ಎಲ್ಲ ಕಿರಿಯ ಕಾರ್ಯಕರ್ತರ ಒಂದು ಸಹಕಾರದೊಂದಿಗೆ ಒಟ್ಟಾಗಿ ಪಕ್ಷ ಕಟ್ಟುವುದು ಅದೇ ರೀತಿ ದೇಶದ ಅಭಿವೃದ್ಧಿಯೊಂದಿಗೆ ನಮ್ಮ ಊರಿನ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸಗಳನ್ನು ಮಾಡ್ತೇವೆ. ಕೃಷ್ಣರಾಜ್ ಗುಡಿ ಸರ್, ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಸೊ ಇನ್ನು ಬೈಂದೂರಲ್ಲಿಯೂ ಕೂಡ ಈಗ ಉಡುಪಿಯಲ್ಲಿ ಏನಾಗಿದೆ ಅದೇ ರೀತಿ ಆಗಬಹುದಾ, ಏನಾದರೂ ನಿಮಗೆ ನಿರೀಕ್ಷೆ ಉಂಟಾ? ಹೇಗೆ ಈಗಾಗಲೇ ಅಲ್ಲಿ ಸುಕುಮಾರ್ ಶೆಟ್ಟಿ ಅವರ ಅಭಿಮಾನಿಗಳು ಕೂಡ ಅವರಿಗೆ ಟಿಕೆಟ್ ಸಿಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ ಉಡುಪಿಯಲ್ಲಿ, ಅದೇ ರೀತಿ ಪರಿಸ್ಥಿತಿ ಬೈಂದೂರು ಕ್ಷೇತ್ರಕ್ಕೂ ಬರಬಹುದಾ? ನೋಡಿ, ಈಗ ಈ ರೀತಿಯಾದಂಥ ಪ್ರಯೋಗಗಳು ನಡೆದಾಗ ಅಭಿಮಾನಿಗಳಾಗಿರ್ಬೋದು, ಪಕ್ಷ ಅವರ ಹಿತೈಷಿಗಳಾಗಿರ್ಬೋದು, ಕುಟುಂಬದ ಸದಸ್ಯರಾಗಿರ್ಬೋದು, ಮಿತ್ರವರ್ಗ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಡಿಮಾಂಡನ್ನು ಇಡ್ತಾರೆ. ನೀವು ನಿಲ್ಬೋದೇನೋ, ಮತ್ತೊಂದು ಸಾರಿ ಕಾಂಟೆಸ್ಟ್ ಮಾಡಿ, ಮಗದೊಂದು ಮಾಡಿ. ಸೊ ಅದು ಆಯಾ ಕ್ಯಾಂಡಿಡೇಟ್ಗೆ ಇರುವಂಥದ್ದು. ಈಗ ಸುಕುಮಾರ್ ಶೆಟ್ಟರ್ ಲೆಕ್ಕದಲ್ಲಿ ನೋಡಿದಾಗ ಸುಮಾರಷ್ಟು ಪಕ್ಷ ಅವರಿಗೆ ಅವಕಾಶಗಳನ್ನು ಕೊಟ್ಟಿದೆ. ಗೆದ್ದು ಸೋತು ನಿಂತು ಎಲ್ಲ ಆಗಿದೆ ಅಲ್ಲೂ ಕೂಡ. ಸೊ ಏನಾಗತ್ತೆ, ಅವ್ರಿಗೆ ಟಿಕೆಟ್ ಆಗತ್ತಾ ಅಥವಾ ಇನ್ನು ಬೇರೆ ಯಾರಿಗಾದರೂ ಆಗತ್ತಾ, ಅಥವಾ ಈಗ ಕರ್ನಾಟಕದ ಬಿ ಜೆ ಪಿಯಲ್ಲಿ ನಡೀತಾ ಇರೋಂಥ ಬಂಡಾಯ ಬಂಡಾಯ ಅಂತ ಏನು ಕೇಳಿ ಬರ್ತಾ ಇದೆಯೋ, ಅದರ ನಂತರ ಉಳಿದಂತಹ 36-38 ಸೀಟ್ಗಳಿಗೆ ಯಾವ ರೀತಿಯಾಗಿ ಬಿ ಜೆ ಪಿ ಅದನ್ನು ತೆಗೆದುಕೊಳ್ಳುತ್ತದೆ, ಸೊ ಇವೆಲ್ಲವೂ ಕೂಡ ನೋಡಬೇಕು. ಇನ್ನೂ ಒಂದು 2 ದಿವಸದಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅಲ್ಲಿ. ಬಟ್ ಅಕಸ್ಮಾತ್ ಅಲ್ಲಿ ನಿರಾಕರಣೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿಯೂ ಈ ರೀತಿಯಾದಂಥ ಒಂದು ರೀತಿ ಈಗೇನು ಹೊರಗಡೆ ಬರ್ತಾ ಇದೆಯೋ, ಆಕ್ರೋಶ ಅದು ಇದು ಅನ್ನುವಂಥದ್ದು ಇದೆಲ್ಲವೂ ಸಹಜವೇ ಆಗಿರುವಂಥದ್ದು. ಇನ್ನು ಸರ್, ಕಾರ್ಕಳದಲ್ಲಿ ನಿಮ್ಮ ನಿರೀಕ್ಷೆ ಹೇಗಿದೆ? ಅಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳಿ ನಿರೀಕ್ಷೆ ಏನು ಇಟ್ಕೊಳ್ಳಿ? ಸತ ತಮ್ಮ ಪಕ್ಷ, ಸೊ ಅಭ್ಯರ್ಥಿಗಳು ಅಂದ್ರೆ ಆಕಾಂಕ್ಷಿಗಳು ತುಂಬಾ ಚೆನ್ನಾಗಿದ್ದಾರೆ. ಅರ್ಜಿ ಹಾಕಿದವರು ಇದ್ದಾರೆ, ಅರ್ಜಿ ಹಾಕದೇ ಇದ್ದವರು ಇದ್ದಾರೆ. ಸೊ ಅಲ್ಲಿ ಏನಾಗಬಹುದು ಅಂತ ಹೇಳಿ ಸರ್, ತಮ್ಮ ಪ್ರಕಾರ. ಕಾರ್ಕಳದಲ್ಲಿ ನಿಜವಾಗ್ಲೂ ನಿರೀಕ್ಷೆ ಇಡ್ಲಿಕ್ಕೆ ಹೇಗೆ ಅಂತ ಅಂದರೆ, ಅದು ಹೈಕಮಾಂಡ್ ಅವರು ಏನು ಲೆಕ್ಕಾಚಾರ, ಯಾವ ಮಾನದಂಡ ಇಟ್ಕೊಂಡು ಏನು ಮಾಡ್ತಾರೆ ಹೇಳಿ ನಮಗೆ ಹೇಳುವುದಿಲ್ಲ, ನಮ್ಗೆ ಗೊತ್ತು ಆಗುವುದಿಲ್ಲ. ಈ ಹಾಗಾಗಿ ನನ್ನ ಹತ್ರ ಬೇಗ ಆಗಲಿ ಹೇಳಿ ಒಂದು ಆಸೆ ಬಿಟ್ಟರೆ ಅದು ಯಾರಿಗಾಗ್ತದೆ ಹೇಳಿ ನನ್ನ ಹತ್ರ ಹಿಂಟ್ ಕೂಡ ಇಲ್ಲ, ಕ್ಲೂ ಕೂಡ ಇಲ್ಲ. ಆದರೆ ಅಲ್ಲಿ ಸುನೀಲ್ ಕುಮಾರ್ ಅವರ ಬಗ್ಗೆ ಬಹಳಷ್ಟು ಭ್ರಷ್ಟಾಚಾರದ ಆರೋಪ, ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆಯಿಂದ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದವರು ಬಹಳಷ್ಟು ದಾಖಲೆಗಳನ್ನು ಕೈಯಲ್ಲಿಡ್ಕೊಂಡು ಬಹಳಷ್ಟು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ. ಒಂದು ಬಹಳ ದೊಡ್ಡ ಅವರು ಮಾಡ್ತಾ ಇರೋ ಆರೋಪ ಅಂದರೆ, ಈಗ ಸರ್ಕಾರ ದೊಡ್ಡ ದೊಡ್ಡ ಯೋಜನೆಗಳಿಗೋಸ್ಕರ ಒಂದಿಷ್ಟು ಜಮೀನುಗಳನ್ನು ಖರೀದಿ ಮಾಡ್ತದೆ. ಸರ್ಕಾರ ಜಮೀನುಗಳನ್ನು ಖರೀದಿ ಮಾಡುವಾಗ ಒಂದು ಮೊತ್ತಕ್ಕೆ ಜಮೀನಿನ ದರ ಫಿಕ್ಸ್ ಆಗ್ತದೆ. ಸರ್ಕಾರದ ಯೋಜನೆ ಬರ್ತದೆ ಹೇಳಿ ಗೊತ್ತಿದ್ರೆ, ನಿಮ್ಮ ಹತ್ರ ಅಂತ ಜಮೀನಿದ್ರೆ ನೀವು ಮಾರುವುದಿಲ್ಲ, ಅದು ಯೋಜನೆ ಬಂದಾಗ ಅವರಿಗೆ ಮಾರುವ ಅಂತ. ಅಂದರೆ ಸುನೀಲ್ ಕುಮಾರ್ ಅವರು ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ, ಮಿನಿಸ್ಟ್ರಿಗೆ ಅದನ್ನು ಹೇಳದೆ ಬಡಪಾಯಿಗಳ ಹತ್ರ ಅತ್ಯಂತ ಕಡಿಮೆ ಬೆಲೆಗೆ ಯಾರದೋ ಒಂದು ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿದು ನಾನು ಮಾತಾಡ್ತಿದ್ದೆ ಜಮೀನು ತಗೊಂಡು ಅವರಿಂದ ಈಗ ಸರ್ಕಾರಕ್ಕೆ ಮಾರುವಂಥ ರೀತಿಯಲ್ಲಿ ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ. ಇದು ಒಂದು ಆರೋಪ. ಆಮೇಲೆ ಅಲ್ಲಿ ಎಣ್ಣೆ ಹೊಳೆಯಲ್ಲಿ ಒಂದು ನೀರಾವರಿ ಯೋಜನೆ ಇದೆ, 600-700 ಕೋಟಿ ರೂಪಾಯಿದು ಆಗ್ತಾ ಇದೆ. ಬಹಳ ಸಮಯ ಹಿಂದೆ ಒಂದು ಆರೋಪ ಇತ್ತು, ಅದ್ರ ಬಗ್ಗೆ ಅವರೇನೋ ಕೋರ್ಟಿಂದ ತಂದಿರಬೇಕು, ನನಗೆ ಗೊತ್ತಿಲ್ಲ, ಅದು ಮಾತಾಡ್ಬೋದಾ ಮಾತಾಡಬಾರ್ದು ಹೇಳಿ. ಆಮೇಲೆ ಆ ಒಂದು ನೀರಾವರಿ ಯೋಜನೆಯಲ್ಲಿ ಕೂಡ ಭಾಳಷ್ಟು ಭ್ರಷ್ಟಾಚಾರ ಆಗಿದೆ. ಅಲ್ಲಿ ಕೆರೆ ಅಂತ ಇದೆ, ಕೆರೆ ಇಲ್ಲ ಅಂತೇಳಿ ಎಲ್ಲ ಪ್ರಮೋದ್ ಮುತ್ತಲ್ಲಿಗೆ ಹೋಗಿ ಅಲ್ಲಿ ಕ್ರಿಕೆಟ್ ಆಟ ಆಡೋದು. ಈಗ ಆರೋಪ ನನ್ನ ವಿರುದ್ಧವೂ ಮಾಡ್ಬೋದು, ಶ್ರೀರಾಜ್ ಗುಡಿಯ ವಿರುದ್ಧವೂ ಮಾಡೋದು. ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಆರೋಪಗಳು ಬರ್ತವೆ, ಆದರೆ ಒಂದು ಹಂತಕ್ಕೂ ಮೀರಿ ಗಂಭೀರವಾದಂಥ ಏನೋ ದಾಖಲೆ ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾಗ ಅದು ಕೂಡ ಕಾಂಗ್ರೆಸ್ನವ್ರು ಮಾಡಿದರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಕೆಲಸ ಎಂಥದ್ದು, ಅವ್ರಿಗೆ ನಮಗೆ ಬೈಯೋದು ಮಾತ್ರ ಅಂತ ಕೆಲಸ ಹೇಳ್ತಾರೆ. ನಾನು ಮಾಡಿದರೆ ಇವರ ಗುರು ರಾಜಕೀಯ ಗುರು 2008 ಬಿ ಜೆ ಪಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬೇಕಾದ್ರೆ ಭಾಳಷ್ಟು ಹಿಂದುತ್ವದ ಅಲೆ ಅಂತೇಳಿ ಭಾಳಷ್ಟು ಕೆಲಸ ಮಾಡಿದಂಥ ಮಹೇಂದ್ರ ಕುಮಾರ್, ಆಮೇಲೆ ಅವರು ಈಚೆ ಬಂದು ಭಾಳಷ್ಟು ಅವರ ವಿರುದ್ಧ ಮಾತಾಡಿ ತೀರಿ ಹೋದರು, ಇದೇ ಪ್ರಮೋದ್ ಮುತಾಲಿಕ್, ಇವರೆಲ್ಲ ಊರಿಡೀ ನಾಮ ಹಾಕಿ ಹಿಂದುತ್ವ ರಕ್ಷಣೆ ಅದು ಇದು ಹೇಳಿದಾಗ ಜನಗಳು ಬಿ ಜೆ ಪಿಗೆ ಹಿಂದೂ ಧರ್ಮವನ್ನು ರಕ್ಷಣೆ, ಹಿಂದೂ ಧರ್ಮಕ್ಕೆ ಅಪಾಯ ಇಲ್ಲ ಗೊತ್ತಿಲ್ಲ ಎಂಥ ಅಪಾಯ ಹೇಳಿ ಇವರಂಥ ಒಂದು ಭ್ರಮೆ ಎಬ್ಬಿಸಿ
ಬಿಜೆಪಿಗೆ ಬಹುಮತ ಬರಲಿಕ್ಕೆ ಕಾರಣೀಕರ್ತ ಆದಂತಹ ಪ್ರಮೋದ್ ಮುತಾಲಿಕ್ ಅವರು ಈಗ ಒಂದು 20 ವರ್ಷದ ಬಳಿಕ ದಿನ ಹಗಲು ರಾತ್ರಿ ರಸ್ತೆಯಲ್ಲಿ ನಿಂತು ಮನೆಯಲ್ಲಿ ಕೂತು ಟಿವಿಯಲ್ಲಿ ಎಲ್ಲಿ ಸಿಕ್ಕಿದಲ್ಲಿ ಬಿಜೆಪಿಗೆ ಬೈಯುವುದೀಗ ಹಾಗಿರುವಾಗ ಸುನಿಲ್ ಕುಮಾರ್ಗೆ ಕನಿಷ್ಠ ಒಂದು ಸೌಜನ್ಯನೋ ಸಭ್ಯತೆನೋ ಉತ್ತರದಾಯಿತ್ವ ಸಾರ್ವಜನಿಕವಾಗಿ ಅಕೌಂಟೆಬಿಲಿಟಿ ಇದ್ರೆ ಇಲ್ಲ ಮುತಾಲಿಕ್ ಹೇಳ್ತಾ ಇರೋದಕ್ಕೆ ಅದು ಸುಳ್ಳು ನೋಡಿ ನನ್ನ ಹತ್ರ ದಾಖಲೆ ಇದೆ ಹಾಗೆ ಹೀಗೆ ಅಂತ ತೋರಿಸ್ಬೇಕಲ್ಲ ಈಗ 40% ಕಮಿಷನ್ ಬಗ್ಗೆ ಆರೋಪ ಮಾಡುವಾಗ ಸಹಜ ದಾಖಲೆ ಕೊಡಿ ಹೇಳ್ತಾರೆ ಓಕೆ ಅದು ಬಿಡಿ ಕೆಂಪಣ್ಣನ ಮೇಲೆ ಇನ್ವೆಸ್ಟ್ ಅದು ಬೇಡ ಅದು ಜನರಲ್ ಆಯಿತು ಇದು ಸ್ಪೆಸಿಫಿಕ್ ಆಗಿ ಇಂಥ ಪ್ರಕರಣದಲ್ಲಿ ಹೀಗೆ ಆಗಿದೆ ಹೇಳಿ ಮುತಾಲಿಕ್ ಹೇಳುವಾಗ ಮೊನ್ನೆ ಒಂದು ಸಮಾವೇಶ ಮಾಡಿದ್ರು ಅವರು ಅಲ್ಲಿ ಶಿವಮೊಗ್ಗದಲ್ಲಿ ಮರ್ಡರ್ ಆದ ಹರ್ಷನ ತಂಗಿಯನ್ನು ಕರ್ಕೊಂಡು ಬಂದರು ಪರೇಶ್ ಮೇಸ್ತಾನಂದ ಅವನದ್ದು ಯಾರೋ ಅಣ್ಣನನ್ನ ತಮ್ಮನನ್ನು ಸಮಾವೇಶದ ವೇದಿಕೆಯಲ್ಲಿ ಕರ್ಕೊಂಡು ಬಂದರು ಯಾರೋ ತೆಲಂಗಾಣದ MLA ಬಂದರು ಅಂದರೆ ಇವರು BJP ವಿರುದ್ಧ ಏನೇನು ಮಾತಾಡ್ತಾ ಇದ್ದಾರೆ ಹಿಂದುತ್ವದ ಹೆಸರಲ್ಲಿ ಬಡಪಾಯಿಗಳನ್ನು ಬಲಿ ಪಡೆದು ಇವರು ಅಧಿಕಾರಕ್ಕೆ ಕೂತ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದನ್ನು ನಾನು 20 ವರ್ಷ ಹಿಂದಿನಿಂದ ಮಾತಾಡ್ತಾ ಇದ್ದೇನೆ ಆದರೆ ನಾನು ಮಾತಾಡೋದಕ್ಕಿಂತಲೂ ಅದೇ ಕೆಲಸವನ್ನು ಮಾಡಿ ಅವರಿಂದ ಅನ್ಯಾಯ ಆಯ್ತಂತ ಹೇಳಿ ಮಾತಾಡುವ ವ್ಯಕ್ತಿಗೂ ವ್ಯತ್ಯಾಸ ಇರ್ತದೆ ನೀವು ಕಾರ್ಕಳದಲ್ಲಿ ಏನಾಗ್ಬೋದು ಅಂತ ಕೇಳಿದಕ್ಕೆ ಇಷ್ಟು ಉದ್ದ ಭಾಷಣ ನಂದು ಹಾಗಾಗಿ ಪ್ರಮೋದ್ ಮುತಾಲಿಕ್ ಈಚೆ ಕಡೆ ಸುನೀಲ್ ಕುಮಾರನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಕರಪ್ಷನ್ ವಿಷಯದಲ್ಲೂ ಡೋಂಗಿ ಹಿಂದುತ್ವದ ವಿಷಯದಲ್ಲೂ ಈಗ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗ್ತಾರೆ ಅವರು ಯಾವ ರೀತಿ ಪರಿಣಾಮಕಾರಿಯಾಗಿ ಜನರ ಹತ್ರ ಹೋಗ್ತಾರೆ ವೀರಪ್ಪ ಮೊಯ್ಲಿಯವರ ಒಂದು ಮಾರ್ಗದರ್ಶನ ಅವರು ಸ್ವತಃ ಬಂದು ಕೆಲಸ ಮಾಡಿ ಅಲ್ಲಿ ಆಕಾಂಕ್ಷಿಗಳೆಲ್ಲ ಕಂಪ್ಯಾರಿಟಿವ್ಲಿ ಬೇರೆ ಕ್ಷೇತ್ರಕ್ಕೆ ಕಂಪೇರ್ ಮಾಡಿದರೆ ಒಟ್ಟಿಗೆ ಪಕ್ಷ ಕಟ್ತಾ ಇದ್ದಾರೆ ಅರ್ಜಿ ಹಾಕಿದವರು ಹಾಗಾಗಿ ಇಷ್ಟೊತ್ತಿಗೆ ಅವರದೆಲ್ಲ ತಯಾರಿ ಆಗಿದೆ ಈಗೇನಂದರೆ ಇವರಿಗಾದರೆ ಇವರದ್ದು ಹೆಸರು ಇಟ್ಕೊಂಡು ಹೋಗೋದು ಇವರಿಗಾದರೆ ಆ ಮಟ್ಟದಲ್ಲಿ ಅವರು ತಯಾರಿ ಮಾಡಿದ್ದಾರೆ ಪರೋಕ್ಷವಾಗಿ ಸುನೀಲ್ ಕುಮಾರ್ರ ಬಗ್ಗೆ ಮುತಾಲಿಕ್ ಕೂಡ ಎಕ್ಸ್ಪೋಸ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಕಳದಲ್ಲಿ ಕೂಡ ಅಚ್ಚರಿಯ ಗೆಲುವು ಆದರೆ ಆಶ್ಚರ್ಯ ಇಲ್ಲ ಯಾಕಂದರೆ ರಾಜಕೀಯದಷ್ಟು ಮೋಸ್ಟ್ ಅನ್ಪ್ರಿಡಿಕ್ಟೇಬಲ್ ಯಾವುದಿಲ್ಲ ನೀವು MLA ಆಗ್ಬೋದು ಹೇಳಲಿಕ್ಕೆ ಬರೋದಿಲ್ಲ 10 ವರ್ಷ ನಂತರ ಸದಾನಂದ ಗೌಡರು CM ಆಗ್ತಾರೆ ದೇವೇಗೌಡರು PM ಆಗ್ತಾರೆ ಅಂತ ಯಾವ ರಾಜಕೀಯ ಪಂಡಿತ ಊಹೆ ಮಾಡಿರಲಿಲ್ಲ ಈಗ ಕೆಲವರನ್ನು ನೋಡುವಾಗ ನೀವು ಮಿನಿಸ್ಟರ್ ಆಗ್ಬೋದು ಬಟ್ ಬೇರೆ ಫೀಲ್ಡಲ್ಲಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ ನೀವೀಗ ಇಲ್ಲಿ ಸ್ಟುಡಿಯೋದಲ್ಲಿ ಇದ್ದೀರಿ ನಾಳೆ ನಿಮ್ಮದೇ ಸ್ಟುಡಿಯೋ ಆಗ್ತದೆ ಅದೆಲ್ಲ ನನಗೆ ಗೊತ್ತಿಲ್ಲ ಅದು ಹಣೆಯಲ್ಲಿದ್ದರೆ ಆಗ್ತದೆ ಬಟ್ ಪಾಲಿಟಿಕ್ಸಲ್ಲಿ ಈಗ ಯಶ್ಪಾಲ್ ಸಾಮಾನ್ಯ ಕಾರ್ಯಕರ್ತ ಹೇಳಿದ ಅಫ್ಕೋರ್ಸ್ ಅವನು ನಾನು ಬಾಲ್ಯದಿಂದ ನೋಡಿದ್ದೇನೆ BJPಯಲ್ಲಿ ಬೆಳೀತಾ ಇದ್ರು ಆದರೆ ರಘುಪತಿ ಭಟ್ ಅಂತ ಸಿಟ್ಟಿಂಗ್ MLA ಅಂತ ತೆಗೆದವರಿಗೆ ಕೊಡುವಂಥದ್ದು ಬಹಳ ಅಚ್ಚರಿ ಅಲ್ವಾ ರಾಜಕೀಯದಲ್ಲಿ ಏನೂ ಆಗ್ಬೋದು ಅಂತ ನಾನು ಹೇಳಲಿಕ್ಕೆ ಇದೆಲ್ಲ ಉದಾಹರಣೆ ಕೊಡ್ತಾ ಇದ್ದೇನೆ ಇನ್ನು ಮುಂದೆ ಏನೇನಾಗ್ತದೆ ಸುನೀಲ್ ಕುಮಾರ್ ಸೋಲ್ಬೋದು ಅಲ್ಲಿ ಕಾಂಗ್ರೆಸ್ ಗೆಲ್ಬೋದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮತ್ತೆ BJP ಬಹಳ ಹಿಂದಿನ ಸ್ವಲ್ಪ ಅತಿಶಯೋಕ್ತಿ ಆಗ್ತದೆ ನಾನು ಹೇಳಿದರೆ ಬಹಳ ಹಿಂದಿನಷ್ಟು ಡಬಲ್ ಡಿಜಿಟ್ ಸಿಂಗಲ್ ಡಿಜಿಟ್ಗೆಲ್ಲ ಹೋಗ್ಲೂಬಹುದು ನಥಿಂಗ್ ಇಸ್ ಇಂಪಾಸಿಬಲ್ ಕಾಂಗ್ರೆಸ್ ಒನ್ ಟೈಮಲ್ಲಿ 300-400 ಸೀಟ್ ಇದ್ದದು ಕಾಂಗ್ರೆಸ್ಸಿಗೆ 44 ಸೀಟ್ ಬರ್ತದೆ ಹೇಳಿ ಯಾರೂ ನಿರೀಕ್ಷೆ ಮಾಡ್ತಿರಲಿಲ್ಲ ಇಂದಿರಾ ಗಾಂಧಿ ಟೈಮಲ್ಲಿ ಹೇಳಿದರೆ ನಗಾಡ್ತಿದ್ರು ಹುಚ್ಚಿ ಇವನಿಗೆ ಹೇಳಿ ಬದಲಾವಣೆ ಜಗದ ನಿಯಮ ನೀವು ಒಂದು MLAಗೆ ಅರ್ಜಿ ಹಾಕಿ ಯಾವುದಾದ್ರು ಪಕ್ಷದಲ್ಲಿ ನೀವು ಹೇಳಿದ್ರಲ್ಲ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರ ಮೇಲೆ ಗಂಭೀರ ಆರೋಪ ಬಂದಿದೆ ಅಂತ ಹೇಳಿ ಸೊ ಅವ್ರ ಮೇಲೆ ಏನು ಆರೋಪ ಬಂದಿದೆ ಅದು ನಿಮ್ಮ ಪಕ್ಷಕ್ಕೆ ಪ್ಲಸ್ ಆಗ್ತದ ಚುನಾವಣೆಯಲ್ಲಿ ಅದು ಆರೋಪ ಮಾಡಿದ ಶ್ರೀರಾಮ್ ಸೇನೆಗೆ ಓಟ್ ಹಾಕಿದ್ರೆ ಅವರ ಪಕ್ಷಕ್ಕೆ ಓಟ್ ಹೋಗ್ತದೆ ಅಯ್ಯೋ ಶ್ರೀರಾಮ್ ಸೇನೆಯ ಹಿಂದುತ್ವ ನಮ್ಗೆ ಒಪ್ಪಿಗಿಲ್ಲ ನಮಗೆ ಜಾತ್ಯತೀತ ತತ್ವಗಳು ಬೇಕು ಸುನೀಲ್ ಕುಮಾರ್ ಬಗ್ಗೆ ಸ್ವಲ್ಪ ರಿಗಾರ್ಡ್ಸ್ ಇತ್ತು ಬಟ್ ಅವರು ಈ ಥರ ಎಲ್ಲ ಮಾಡಿದ್ದಾರೆ ಬೇಡ ಹಾಗಾದರೆ ಇವ್ರದ್ದು ಯಾವುದೇ ಇದು ಬೇಡ ಅಂತೇಳಿ ಕಾಂಗ್ರೆಸ್ಸಿಗೆ ಹಾಕ್ಬಹುದು ಇಲ್ಲ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅದು ಯಾರಿಗೆ ಲಾಭ ಆಗ್ತದೆ ಗೊತ್ತಿಲ್ಲ ಬಟ್ ಏನು ಆಗ್ತಾ ಇದೆ ಅದನ್ನ ಹೇಳ್ಬೋದು ನಾನು ಶ್ರೀರಾಜ್ಗುಡಿ ಸರ್ ರಘುಪತಿ ಭಟ್ರ ಅವರಿಗೆ ಅಪಾರ ಅಭಿಮಾನಿ ಬಳಗ ಇದೆ ಸೊ ಇವತ್ತು ಅವ್ರ ಮನೆ ಮುಂದೆ ಕೂಡ ಹೋಗಿದ್ದಾರೆ ಬೇಸರದಿಂದ ಸೊ ಒಂದಿಷ್ಟು ವರ್ಗದವರೇ ನೆಕ್ಸ್ಟ್ ಅವ್ರು ಹೇಗೆ ಮುಂದುವರಿತಾರೆ ಅನ್ನುವಂಥದ್ದು ಸೊ BJP ಅವರಿಗೆ ಇದು ಮೈನಸ್ ಆಗ್ತದ ಅಲ್ಲ ಈಗ ಕ್ವಶನ್ ಏನಂತಂದ್ರೆ ಅವರು ಹೇಳಿದ್ದಾರೆ ಇನ್ನೊಂದ್ ಎರಡು ದಿನ ಮೇಲೆ ನಾನು ನಿರ್ಣಯವನ್ನ ಹೇಳ್ತೇನೆ ಅಂತ ಹೇಳಿ ತಕ್ಷಣಕ್ಕೆ ಯಾವುದೇ ನಿರ್ಣಯವನ್ನ ಹೇಳಿಲ್ಲ ಪಾರ್ಟಿಯನ್ನು ಬಿಡ್ತೀನಿ ಅನ್ನೋ ಮಾತುಗಳು ಕಂಡು ಬಂದಿಲ್ಲ ಬೇರೆ ಕ್ಷೇತ್ರಗಳಲ್ಲಿ ನೋಡಿದ್ರೆ ಈ ಹಿಂದೆ ಆರ್ ಶಂಕರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇವತ್ತು ಸೌದಿ ಅವರು ಪಾರ್ಟಿ ಬಿಡ್ತೇನೆ ಅನ್ನೋಂಥದ್ದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರು ಅವರು ಕೂಡ ರಾಜೀನಾಮೆಯ ಮಾತುಗಳನ್ನು ಆಡಿದ್ದಾರೆ
ಸೊ ಆ ರೀತಿಯಾದಂತಹ ಪ್ರಸಂಗಗಳು ರಘುಪತಿ ಭಟ್ರ ವಿಚಾರದಲ್ಲಿ ಆಗಿಲ್ಲ. ಇನ್ ಕೇಸ್ ಅವ್ರು ಏನಾದ್ರೂ ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡಿದ್ರೆ ಅವತ್ತಿನ ದಿವಸ ಇಡೀ ಒಂದೇನು ಕಣ ಇದೆ ಇದರದ್ದು ಕಲರ್ ಬೇರೆ ಆಗುತ್ತೆ ಆ ಸಂದರ್ಭದಲ್ಲಿ. ಬಟ್ ದಟ್ಸ್ ಓನ್ಲಿ ಲೈಕ್ ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಅದು. ಸೊ ಅದಕ್ಕೆ ಅವ್ರ ಉತ್ತರ ಹೇಳಬೇಕಾಗತ್ತೆ ಅದಕ್ಕೆ. ಈಗ ಏನು ಹೇಳಲಿಕ್ಕೆ ಆಗುದಿಲ್ಲ, ಅವರು ಕೂಡ ಅವಾಗ ಮಾತಾಡುವಾಗ ಹೇಳ್ತಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ನಾನು ಅದೇ ಶಾಕ್ ಅಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ತಾವು ಕೂಡ ಹಾಗೆ ಹೇಳ್ತೀರಿ, ಏನ್ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಸದ್ಯದ ಮಟ್ಟಿಗೆ. ಈಗ ಅವರು ಆ ನಿರ್ಣಯವನ್ನು ಮಾಡ್ಬೇಕು, ಪ್ರೆಷರ್ ಇರ್ತದೆ, ಏ ನಿಂತ್ ಬಿಡ್ರಿ, ನಾ ಆಗ್ಲೇ ಹೇಳಿದ್ನಲ್ಲ. ಸೊ ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಹೇಳ್ತಾರೆ, ನಿಮ್ಗೆ ಮಾಡ್ಬೇಕಾಗಿತ್ತು, ನೀವು ತೋರಿಸಿ, ನಿಮ್ ಶಕ್ತಿಯನ್ನು ತೋರಿಸಿ, ಮತ್ತೊಂದು ಮಾಡಿ, ಈ ರೀತಿ ಅಂತ ಬರ್ತದೆ. ಸೊ ಅಲ್ಟಿಮೇಟ್ಲಿ ದಟ್ ಪರ್ಸನ್ ಹ್ಯಾಸ್ ಟು ಟೇಕ್ ಅ ಕಾಲ್. ಸೊ ಆ ಮನುಷ್ಯ ಏನಾದರೂ ಇಲ್ಲಪ್ಪ ನಾನು ನಿಲ್ತೇನೆ ಇಲೆಕ್ಷನ್ ಅಂತ ಏನಾದರೂ ಮಾಡಿದರೆ, ಇವತ್ತಿನ ಸಿಚುವೇಶನಲ್ಲಿ ರಘುಪತಿ ಭಟ್ರು ಇಂಡಿಪೆಂಡೆಂಟ್ ಆಗಿ ನಿಂತಿರುವಂಥ ಸಿಚುವೇಶನಲ್ಲಿ ಬಹುಶಃ ಕ್ಯಾಲ್ಕುಲೇಷನ್ಗಳು ಸುಮಾರಷ್ಟು ಬದಲಾವಣೆ ಆಗುತ್ತೆ. ನನ್ನದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಲಾಲಾಜಿ, ಸೊ ತುಂಬ ಸೌಮ್ಯವಾದಿ ಮತ್ತು ಪಾಪದವರೇ, ಈಗ ಎಮ್ ಎಲ್ ಎಗಳನ್ನು ಬದಲಾವಣೆ ಮಾಡುವಾಗ ಶ್ರೀನಿವಾಸ್ ಶೆಟ್ಟರು ವಾಲಂಟಿಯರ್ಲಿ ನಿಲ್ದಿಲ್ಲ ಹೇಳಿದರು, ಯಶ್ಪಾಲನ್ನು ಕೊಡಲೇಬೇಕು ಯಶ್ಪಾಲಿಗಂತಾದರೆ ಕಾಪುಲ್ಲಿ ಕೊಟ್ಟು ಅವರು ಅಲ್ಲೇ ಏನೋ ಪ್ರಯತ್ನ ಮಾಡ್ತಾಯಿದ್ರು, ರಘುಪತಿ ಭಟ್ಟನ್ನು ಕಂಟಿನ್ಯೂ ಮಾಡ್ಬೋದಿತ್ತು. ಅಂದರೆ ನಾನು ಆ್ಯಸ್ ಅ ಅಂದರೆ ಅಂದರೆ ಪಕ್ಷದ ಬಗ್ಗೆ ನಾನು ಪಕ್ಷದಿಂದ ಮಿಗಿಲಾಗಿ ನಾನು ಹೇಳುವಂಥದ್ದು, ರಘುಪತಿ ಭಟ್ರು 2004 ಎಮ್ ಎಲ್ ಎ ಆದದ್ದು, ಅದರ ಮೊದಲು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು, ಇಲ್ಲೇ ಇದೇ ವಾರ್ಡ್ ಕಡಿಯಾಳಿಯಲ್ಲಿ ಕೌನ್ಸಿಲರ್ ಆಗಿದ್ದರು. ಅವರು ಬಿ ಜೆ ಪಿಗೆ ಹಿಂದೆ ಎಲ್ಲ ಸೋಮಶೇಖರ್ ಭಟ್ರು, ವಿ ಎಸ್ ಆಚಾರ್ಯರು ಬಿ ಜೆ ಪಿ ಇಲ್ಲೆಲ್ಲ ಗೆಲ್ತಿರಲಿಲ್ಲ, ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎ ಭಾಳಷ್ಟು ಗೆಲ್ತಿರಲಿಲ್ಲ, ಮುನ್ಸಿಪಾಲ್ಟಿ ಒಳಗೆ ಹಳೆಯ ಪುರಸಭೆಯಲ್ಲಿ ಒಂದಿಷ್ಟು ಅಸ್ತಿತ್ವ ಇತ್ತು. ರಘುಪತಿ ಭಟ್ರು ಜಿಲ್ಲಾಧ್ಯಕ್ಷರಾಗಿ ಮತ್ತು ಅದೇ ಟೈಮಲ್ಲಿ ಹಿಂದೂ ಸಮಾಜೋತ್ಸವ ಅದು ಸುನೀಲ್ ಕುಮಾರ್ ಕೂಡ ಆಗ, ಇಬ್ಬರು ಒಂಥರ ಜೋಡೆತ್ತುಗಳಾಗೆ ಭಾಳಷ್ಟು ಉಗ್ರವಾಗಿ ಅಂದರೆ ಎಲ್ಲರನ್ನ ಹಿಂದುತ್ವ ಅದು ಇದೆಲ್ಲ ಮಾಡಿಕೊಂಡು ಒಂದು, ಅದರ ನಂತರ ಬೇರೆ 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 ಬೇರೆಯವರು ಜಿಲ್ಲಾ ಪಂಚಾಯತ್ ನಗರಸಭೆ ವಾಶ್ ಔಟ್ ರಘುಪತಿ ಕಾಂಗ್ರೆಸ್ 2007 ಅಷ್ಟರ ಮಟ್ಟಿಗೆ ಅವರು ಪಕ್ಷ ಕಟ್ಕೊಂಡ್ರು, ಬಂದರು ಬಂದರು ಬಂದರು, ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡ್ರು ಒಂದೇನೋ ಒಂದು ವಿಷಯದಾಗಲಿ, ಮತ್ತೆ ಪುನಃ ಬಂದರು. ಪ್ರಮೋದ್ ಮಧ್ವರಾಜು ವಿಸಿಬಲಿ ಅಂದರೆ ಭಾಳಷ್ಟು ದೊಡ್ಡಂಥ ಕಾರ್ಯಕರ್ತರ ನಡುವೆ ಅವರು ಪಕ್ಷಕ್ಕೋಸ್ಕರ ಏನೋ ಸರಿಯಾಗಿ ಕಾರ್ಯಕರ್ತರಿಗೆ ಸ್ಪಂದಿಸಲಿಲ್ಲ ಹೇಳಿ ಸ್ವಲ್ಪ ಬೇಜಾರಿದ್ದರು ಬಿಟ್ಟರೆ, ಪ್ರಮೋದ್ ಮಧ್ವರಾಜ್ ಒಂದು ಸಿಟ್ಟಿಂಗ್ ಮಿನಿಸ್ಟ್ರ್, ಅವರನ್ನು ಬಂದು ರಘುಪತಿ ಸೋಲಿಸಿದರು. ಅಂದರೆ ನಾನೇನು ಹೇಳ್ತಾ ಇದ್ದೇನೆ, ಭಾಳಷ್ಟು ಈಗ ಬ್ಲೂ ಫಿಲ್ಮ್ ನೋಡಿದರು ಅದು ಇದು ಇಡೀ ಊರು ಮಾತಾಡ್ಕೊಳ್ಳುವಂಥ ಕೆಲಸ ಪ್ರಮೋದ್ ಮಧ್ವರಾಜ್ ಏನು ಮಾಡಿರಲಿಲ್ಲ, ಪಕ್ಷದೊಳಗೆ ಒಂದಿಷ್ಟು ಕಾರ್ಯಕರ್ತರಿಗೆ ನೋವು ಮಾಡಿದರು, ಮತ್ತು ಸ್ವಲ್ಪ ಇಡೀ ರಾಜ್ಯದಲ್ಲಿ ಒಂದು ಈ ವಿಶೇಷವಾಗಿ ಕರಾವಳಿಯಲ್ಲಿ ಸಿದ್ದರಾಮಯ್ಯರ ಬಗ್ಗೆ ಏನೋ ಅವರು ಒಂದು ಅಪಪ್ರಚಾರ ಮಾಡಿದರು ಹಿಂದೂ ವಿರೋಧಿ, ಅದೊಂದು ಅಲೆ ಎತ್ತು ಬಿಟ್ಟರೆ ಪ್ರಮೋದ್ ಮಧ್ವರಾಜರನ್ನು ಸೋಲಿಸ್ಬೇಕಾದ್ರೆ ಆಚೆ ಕಡೆ ಒಂದು ಕ್ಯಾಂಡಿಡೇಟ್ ಬೇಕಲ್ಲ, ಅದನ್ನು ರಘುಪತಿ ಮಾಡಿದರು. ರಘುಪತಿ ಅವರಿಗೆ ಕೊಡ್ಬೋದಿತ್ತು. ಯಶ್ಪಾಲ್ ಕೂಡ ಕೆಲಸ ಮಾಡಿ ಬಂದಿದ್ದಾರೆ ಪಾರ್ಟಿಯಲ್ಲಿ, ಇಲ್ಲ ಹೇಳುವುದಿಲ್ಲ ನಾನು, ಅವ್ರ ಪಾರ್ಟಿಯಲ್ಲಿ ಯಶ್ಪಾಲ್ ಕೂಡ ರಾಷ್ಟ್ರ ಮಟ್ಟದ ಏನೋ ಹಿಂದುಳಿದ ವರ್ಗ ಅಲ್ಲಿ ತನಕ ಬಂದಿದ್ದಾರೆ, ಬಿ ಜೆ ಪಿಗೆಲ್ಲ ಕೆಲಸ ಮಾಡಿದ್ದಾರೆ, ಮತ್ತೆಲ್ಲ ಪಕ್ಷದಲ್ಲಿ ಇದ್ದವರು, ಅವರಿಗೆ ಕಾಪುಲ್ಲಿ ಕೊಡ್ಬೋದಿತ್ತು ಹೇಳಿ. ನಾನು ಮಾತಾಡಲಿಕ್ಕೆ ರೈಟ್ ಇಲ್ಲ ಅಂದರೆ ಅಂದರೆ ಜಸ್ಟ್ ಆ್ಯಸ್ ಅ ಒಬ್ಸರ್ವರ್ ಆಗಿ ನಾನು ಹೇಳ್ತಾ ಇರೋದು, ಅವರ ಪಕ್ಷದ ಅವರಿಗೆ ನಮಗೇನು ಯಾರು ಕ್ಯಾಂಡಿಡೇಟ್ ಆದರೂ ನಮ್ಮ ಹೋರಾಟ ಸೇಮ್ ಇರ್ತದೆ, ನಮ್ಮದು ಗ್ರೂಪ್ ಸೇಮ್ ಇರ್ತದೆ, ನಮಗೇನದರಲ್ಲಿ ನನಗೆ ಅಂಥದ್ದೇನು ಇದಿಲ್ಲ. ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಹೇಳಿ. ಓಕೆ ಸರ್, ಇನ್ನು ಕೊನೆಯದಾಗಿ ಸರ್ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಉಡುಪಿ ರಾಜಕಾರಣ ನೋಡಿದರೆ ಒಂದು ಹೊಸ ಪ್ರಯೋಗಕ್ಕೆ ಉಡುಪಿ ತನ್ನನ್ನು ತಾನು ತೆರೆದುಕೊಳ್ತದೆ. ಮತದಾರ ಈ ಪ್ರಯೋಗವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ, ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ ಅನ್ನುವಂಥದ್ರ ಮೇಲೆ ಇದರ ಪ್ರಯೋಗದ ಪರಿಣಾಮಗಳು ಕೂಡ ಮುಂದಿನ ದಿವಸಗಳಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಅನ್ವಯ ಆಗುತ್ತೆ ಅನ್ನುವಂಥದ್ದು. ಓಕೆ ಸರ್, ತಾವು ಏನು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ, ಉಡುಪಿ ಜಿಲ್ಲೆ ಒಂದು ಹೊಸ ಪ್ರಯೋಗಕ್ಕೆ ರೆಡಿ ಆಗಿದೆ ಅಂತ? ನಾವು ಬಿ ಜೆ ಪಿಯನ್ನ ಈಗಾಗಲೇ ಬಿ ಜೆ ಪಿಯನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಬಿ ಜೆ ಪಿಯ ಭ್ರಷ್ಟಾಚಾರ, ಬಿ ಜೆ ಪಿಯ ಅನಾಚಾರ ದುರಾಚಾರ, ಬಿ ಜೆ ಪಿ ಸರ್ಕಾರಗಳ ವೈಫಲ್ಯಗಳು, ಕೋವಿಡ್ ಸಂದರ್ಭದಲ್ಲಿ ಐ ಸಿ ಯು ಇಲ್ಲದೆ ಸತ್ತವರು ಉಡುಪಿಯಲ್ಲಿ ಸತ್ತಿದ್ದಾರೆ, ಆಕ್ಸಿಜನ್ ಇಲ್ಲದೆ ಸತ್ತವರು, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಮೆಟ್ಟು ಇಲ್ಲದೆ ಊಟ ತಿಂಡಿ ಇಲ್ಲದೆ ದಾರಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಸತ್ತವರು, ಹೆಣ ಸುಡಲಿಕ್ಕೆ ಜಾಗ ಇಲ್ಲದೆ ಬೆಂಗಳೂರಿನಲ್ಲಿ ಸ್ಮಶಾನದಲ್ಲಿ
ಹೆಣಗಳು ಕ್ಯೂ ಇಟ್ಟು ಇದೆಲ್ಲ ನಾವು ಜನರಲ್ಲಿ ಒಂದು ಆಕ್ರೋಶವನ್ನು ನೋಡಿದ್ದೇವೆ. ಮಾತಾಡೋದು ಮಾತ್ರ ಅಂಬರೀಷ್ ಶೆಣೆ ಅಂತವರು ಬಿಟ್ಟರೆ ಉಳಿದವರು ಹೋಗಿ ಓಟ್ ಹಾಕುವಾಗ ಬಿ ಜೆ ಪಿ ಮಾಡಿದಂಥ ಉಪದ್ರವ ಅಂದರೆ ಅವ್ರಿಗೆ ಕಾದಂಥ ತೊಂದರೆ ಬೆಲೆ ಏರಿಕೆ. ಮೋದಿಯವರು ಯಾವುದೋ ಭಾಷಣದಲ್ಲಿ ಹೇಳಿದರು ಇಸ್ ಬಾರ್ ಗ್ಯಾಸಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೋಗಿ ಓಟ್ ಹಾಕಿ ಹೇಳಿದರು. ಈಗ ಗ್ಯಾಸಿಗೆ ನಮಸ್ಕಾರ ಅಲ್ಲ, ಉರುಳು ಸೇವೆ ಮಾಡಿ ಹೋಗಬೇಕು. ಅಷ್ಟು ಜಾಸ್ತಿ ಮಾಡಿಟ್ಟಿದ್ದಾರೆ ಪೆಟ್ರೋಲು ಅದು ಇದು. ಹಾಗಾಗಿ ಯಶ್ಪಾಲ್ ಆಗಲಿ ರಘುಪತಿ ಭಟ್ ಆಗಲಿ ಯಾರೇ ಇರಲಿ ಜನಗಳು ಬಹಿರಂಗವಾಗಿ ಹೇಳಲಿಕ್ಕೆ ಸ್ವಲ್ಪ ಭಯ ಪಡ್ತಾರೆ ಈಗಿನ ವಾತಾವರಣದಲ್ಲಿ. ನಾವೆಲ್ಲ ಇದೇ ಕೆಲಸ ಅಂದರೆ ಇದರಲ್ಲಿ ಬೆಳೆದು ಬಂದವರು, ನಾವು ಮಾತಾಡ್ತೇವೆ. ನಮಗೆ ವಿಶ್ವಾಸ ಇದೆ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರ್ತದೆ, ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಬರ್ತದೆ. ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀಕ್ಷಕರೇ. ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಉಡುಪಿ ಪಾಲಿಟಿಕ್ಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿ ಅಜ್ವಾ 24 ಸಮಯ.